पंचायत दिवस मुंचे प्रचार सभ्यूद इपत् नम सम स्थल समस्या याद ग्राम अंतर अब तलपाड़ी ग्राम खंडित तलपाड़ी ग्राम कांग्रेस पक्षद कार्यकर्तरीगू अध्यक्षरीगू पदाधिकारी ना हृत्पूर्वक अभिनंदने सल्लिस्ते मूल उद्देश नाले नडेयुवंत सिद्दरामय्य अवर कार्यक्रम मूर गंटे नम तलपाड़ी वलय कांग्रेस आश्रय हरेकल के वाहन मूलक यात्रा हो समय तवेलू कांग्रेस पक्षद कार्यकर्त नायक माजी पंचायत सदस्य कार्यक्रम नाले यशस्वी मन जो ಐದು ವರ್ಷದಲ್ಲಿ ಈ ರಾಜ್ಯದಲ್ಲಿ ಇಡಿ ದೇಶದಲ್ಲಿ 30 ರಾಜ್ಯಗಳಲ್ಲಿ ಅತ್ಯಂತ ಪ್ರಾಮಾಣಿಕೆಯಿಂದ 5 ವರ್ಷಗಳ ಕಾಲ ಒಂದು ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದಂತ ಒಂದು ಮುಖ್ಯಮಂತ್ರಿ ಇದ್ದರೆ ಅದು ಖಂಡಿತವಾಗಿ ಸಿದ್ದರಾಮಯ್ಯರಂತ ತಮಗೆಲ್ಲರಿಗೂ ಗೊತ್ತಿದೆ ಹಲವಾರು ಯೋಜನೆಗಳು ಜಾತ್ಯಾತಿ ನಿಲ್ಲುವಂತ ವ್ಯಕ್ತಿ ಯಾರಿಗೂ ತಲೆಬಗ್ಗದೆ ಪ್ರತಿಯೊಬ್ಬರಿಗೂ ನಿಷ್ಠೆಯಿಂದ ಕೆಲಸ ಮಾಡುವಂತ ನಮ್ಮ ಮುಖ್ಯಮಂತ್ರಿಯವರ ಆಗಮನಕ್ಕೆ ಕೇವಲ ಸಮಯ ಬಾಕಿಯಾಗಿದೆ ಅವರು ಬರುವಂತ ಕಾರ್ಯಕ್ರಮದಲ್ಲಿ ತಲಪಾಡಿಯಿಂದ ಆದಷ್ಟು ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಿಮ್ಮಲ್ಲಿ ಮನವಿ ಮಾಡುತ್ತೇನೆ ನಮ್ಮ ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ನಮ್ಮ ನಾಯಕರು ಯುಟಿ ಕಾದರ್ ರವರ ಮಾರ್ಗದರ್ಶಕರಾಗಿದ್ದ ಆದ ಸದಾಶಿವ ಉಲ್ಲಾಲ ರವರನ್ನು ತಲಪಾಡಿ ವಲಯ ಕಾಂಗ್ರೆಸ್ಸಿನ ವತಿಯಿಂದ ಅವರನ್ನು ಹೃತ್ಪೂರ್ವಕವಾದ ಸ್ವಾಗತ ಬಯಸುತ್ತೇನೆ ಕೋಟೆಕಾರ್ ಪಂಚಾಯತಿನ ಕೌನ್ಸಿಲರ್ ಆದ ಇಸಾಕ್ರವರು ನಮ್ಮ ಆತ್ಮೀಯ ತಮ್ಮನಾದ ಇಸಾಕ್ರವರನ್ನು ಸಹ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇನೆ ಇವತ್ತು ಬಿಜೆಪಿ ಸರ್ಕಾರ ಮಾಡುವಂತ ವಿಚಾರಗಳನ್ನು ನಮ್ಮ ಸದಾಶಿವಲಾಲ್ರವರು ದಿನೇಶ್ ರೇಯವರು ನಿಮ್ಮ ಮುಂದೆ ಮಾತಾಡಲಿಕ್ಕಿದ್ದಾರೆ ಖಂಡಿತವಾಗಿ ಯುಟಿ ಕಾದರ್ ಅವರ ಕ್ಷೇತ್ರದಲ್ಲಿ 17 ಗ್ರಾಮ ಪಂಚಾಯತ್ 3 ಪಟ್ಟಣ ಪಂಚಾಯತಿಗಳಲ್ಲಿ ಎಲ್ಲ ಕಾರ್ಯಕರ್ತರು ರಾತ್ರಿ ಹಗಲು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಪಣತೊಟ್ಟಿದ್ದಾರೆ ಹಾಗಾಗಿ ನಮ್ಮ ಈ ತಲಪಾಡಿ ವಲಯ ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಬಂದು ಇಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ತಾವು ಯಶಸ್ವಿ ಮಾಡಬೇಕು 5 ವರ್ಷಗಳ 4ನೇ ಬಾರಿ ವಿಧಾನಸಭಾ ಸದಸ್ಯರಾಗಿ ತಲಪಾಡಿ ಗ್ರಾಮ ಅಂತ ಹೇಳಿದ್ರೆ ನಾವು ಖಂಡಿತವಾಗಿ ನಮ್ಮ ಎಲ್ಲ ಗ್ರಾಮದಕ್ಕಿಂತ ಒಂದು ಒಳ್ಳೆಯ ಒಂದು ಗ್ರಾಮ ತಲಪಾಡಿ ಗ್ರಾಮ ಯಾಕೆ ಅಂತ ಹೇಳಿದ್ರೆ ಒಂದು ರಾಜ್ಯದ ಕೊಂಡಿ ಕೇರಳದ ಭಾಗದ ಗಡಿ ಭಾಗದಲ್ಲಿ ಇರುವಂತ ಈ ಒಂದು ತಲಪಾಡಿ ಗ್ರಾಮ ಪಂಚಾಯತ್ ಕೆಲವು ವಿಷಯಗಳಲ್ಲಿ ನಮ್ಮಿಂದ ಕೈತಪ್ಪಿ ಹೋಗಿರಬಹುದು ಆದರೆ ಖಂಡಿತವಾಗಿ ಮುಂದಿನ ಸಲ ತಲಪಾಡಿ ಗ್ರಾಮ ಪಂಚಾಯತ್ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಮಾಜಿ ಸದಸ್ಯರುಗಳು ನೇತೃತ್ವದಲ್ಲಿ ಮತ್ತೊಂದು ಸಲ ಕಾಂಗ್ರೆಸ್ ಪಕ್ಕಕ್ಕೆ ತರಲಿಕ್ಕೆ ತಾವೆಲ್ಲರೂ ಕಟ್ಟಬದ್ಧವಾಗಬೇಕಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ 5 ವರ್ಷಗಳ ಕಾಲ ಯುಟಿ ಕಾದರ್ ಅವರು ಈ ಕ್ಷೇತ್ರದ ಉದ್ದಗಲಕ್ಕೂ ಮಾಡಿದಂತ ಸಾಧನ ನಿಮಗೆಲ್ಲರಿಗೂ ಗೊತ್ತಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ ಒಂದು ಕೇವಲ ನಾವೆಲ್ಲರೂ ನಮಗೆ ಯಾರಿಗೂ ಗೊತ್ತಿಲ್ಲ ಒಂದು ತಾಲೂಕು ಖಂಡಿತವಾಗಿ ಒಂದು ತಾಲೂಕು ಮಾಡಲಿಕ್ಕೆ ನಮ್ಮ ಮಂಗಳೂರು ತಾಲೂಕು ಈಗ 4 ತುಂಡಾಗಿದೆ ಮುಳ್ಕಿ ಮೂಡಬಿದ್ರ ಉಲ್ಲಾಲ ಮಂಗಳೂರು ಈ 4 ತಾಲೂಕುಗಳು ಒಂದೇ ಕಡೆ ಇರುವಂತ ತಾಲೂಕು ಅದರಲ್ಲಿ ಈ 3 ತಾಲೂಕುಗಳಲ್ಲಿ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿ ಪ್ರತಿಯೊಂದರಲ್ಲಿ ಹೋರಾಟ ಮಾಡಿದಂತ ಅವರಿಗೆ ತಾಲೂಕಾಗಿ ಆಗಿದೆ ಆದರೆ ಉಲ್ಲಾಲ ತಾಲೂಕು ನಮಗೆ ಯಾರಿಗೂ ಗೊತ್ತಿಲ್ಲ ಉಲ್ಲಾಲ ತಾಲೂಕು ಆಗುವಂತ ಒಂದು ವ್ಯವಸ್ಥೆ ಖಂಡಿತವಾಗಿ ಒಂದು ದಿವಸ ಟಿವಿಯಲ್ಲಿ ಬರುವಾಗ ಮಾತ್ರ ನಮಗೆ ಉಲ್ಲಾಲ ತಾಲೂಕು ಆದದ್ದು ಎಲ್ಲ
ಎಲ್ಲರಿಗೂ ಗೊತ್ತಾಗಿದೆ ಹಾಗಾಗಿ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ ನಾಳೆ ನಡೆಯುವಂತ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಮಾಜಿ ಪಂಚಾಯತಿನ ಸದಸ್ಯರುಗಳು ತಲಪಾಡಿ ವಲಯ ಕಾಂಗ್ರೆಸ್ನ ಅಧ್ಯಕ್ಷರು ಪದಾಧಿಕಾರಿಗಳು ತಾವು ಸಂಪೂರ್ಣ ಯುಟಿ ಕಾದರ್ ಅವರಿಗೆ ಸಹಕಾರ ಕೊಡಬೇಕು ಈ ನಮ್ಮ ಕ್ಷೇತ್ರಕ್ಕೆ ಬರುವಂತ ವಿರೋಧ ಪಕ್ಷದ ಉಪನಾಯಕರು क्षेत्र के खंडित मुद्दा सल ಸಿದ್ದರಾಮಯ್ಯ मुख्यमंत्री आदि उप मुख्यमंत्री खंडित यूटी कादर आगे आते बयसते नम यूटी कादर साधने निम्लू गए नानदे हो उपनायक विरोध पक्ष नायक इडी नम इनूर इपत्नाकु विधानसभा शासक इन्नूर इपत्नाकु विधानसभा शासक यारादरू इष्टोंदु एरडु अधिवेशन ऐदु अधिवेशनदल्लि इष्टु मातादिद ओब्ब शासकरिद्रे अदु यूटी कादर अंत निमगेल्लरिगू गोत्तिदे प्रतियोब्बरू बडवरागलि प्रतियोंदु जाति वर्गदवर ध्वनि एत्तुवंत ओंदु शासकरु नम्म जिल्लेयल्लि एंटु शासकरुगळन्नु नीवु कंडिदिरि आदरे विधानसभेयल्लि मातादुवंत ओंदु शासकरिद्रे अदु यूटी कादर अंत ई संदर्भदल्लि हेळ्लिक्के बयसुत्तेने हागागि नानु जास्ति मातादलिक्के होगुत्तेने ನಮ್ಮ ರಾಜ್ಯದ ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾದ ಟಿಎಸ್ ನಾಸಿರ್ ಅವರು ಬಂದಿದ್ದಾರೆ ಅವರನ್ನು ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ ಜೊತೆಗೆ ಉಳ್ಳಾಲ ಬ್ಲಾಕ್ನ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಫಿರೋಜ್ ಮಲ್ಲರ್ ಅವರು ಬಂದಿದ್ದಾರೆ ಅವರನ್ನು ಸಹ ನಾನು ಸ್ವಾಗತಿಸುತ್ತೇನೆ ನಮ್ಮ ತಲಪಾಡಿ ಗ್ರಾಮ ಪಂಚಾಯತಿನ ಮಾಜಿ ಸದಸ್ಯರು ತಲಪಾಡಿಯ ಕನ್ಮಣಿಯಾದ ವಿನು ಶೆಟ್ಟಿ ಅವರು ಇದ್ದಾರೆ ಅವರನ್ನು ನಾನು ಸ್ವಾಗತಿಸುತ್ತೇನೆ ತಲಪಾಡಿ ಗ್ರಾಮ ಪಂಚಾಯತಿನ ಮಾಜಿ ಸದಸ್ಯರಾದ ಅಸೇಂದ್ರರ ಅವರು ಇದ್ದಾರೆ ಅವರನ್ನು ಸಹ ನಾನು ಸ್ವಾಗತಿಸುತ್ತೇನೆ ಎಲ್ಲ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರನ್ನು ಸ್ವಾಗತಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರನ್ನು ವಂದಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ತಲಪಾಡಿ ವಲಯ ಕಾಂಗ್ರೆಸ್ ಈಗ ನಮ್ಮ ನಾಯಕರು ನಮ್ಮ ಆತ್ಮೀಯ ಮಿತ್ರರಾದ ದಿನೇಶ್ ರೇ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಂತ ಅವರಲ್ಲಿ ಕೇಳಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶ್ರೀಯುತ ಸಿದ್ದರಾಮಯ್ಯನವರ ಭೇಟಿಯ ಪ್ರಯುಕ್ತ ಪೂರ್ವಭಾವಿಯಾಗಿ ತಲಪಾಡಿ ವಲಯ ಕಾಂಗ್ರೆಸ್ನ ವತಿಯಿಂದ ಹಮ್ಮಿಕೊಂಡಿರತಕ್ಕಂತ ಈ ಒಂದು ಪ್ರಚಾರ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂತ ತಲಪಾಡಿ ವಲಯ ಕಾಂಗ್ರೆಸ್ನ ಅಧ್ಯಕ್ಷರು ಆತ್ಮೀಯರಾಗಿರತಕ್ಕಂತ ಕಾದರ್ ಅವರೇ ಮಾಜಿ ತಾಲೂಕು ಪಂಚಾಯತಿನ ಅಧ್ಯಕ್ಷರು ನಮ್ಮೆಲ್ಲರ ನಾಯಕರಾದಂತ ಮಲಾರ್ ಮೋನಾಕನ್ ಅವರೇ ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ನಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರತಕ್ಕಂತ ಮಾನ್ಯ ಶ್ರೀಮಾನ್ ಸದಾಶಿವ ಉಲ್ಲಾಲ ಅವರೇ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತ ರಾಜ್ಯ ಮಹಿಳಾ ಕಾಂಗ್ರೆಸ್ನ ಉಪಾಧ್ಯಕ್ಷರು ಆಗಿರತಕ್ಕಂತ ಸುರೇಖಾ ಚಂದ್ರಾಸರ್ ಅವರೇ ಜಯಂತಿ ಪಕ್ಕಲರ್ ಅವರೇ ಬಾವಕನ್ ಅವರೇ ತಲಪಾಡಿ ಪ್ರದೇಶದಲ್ಲಿ ಒಂದು ಕಾಲದಲ್ಲಿ ಕಾಂಗ್ರೆಸ್ ಬಾಲಷ್ಟು ಬಿಜೆಪಿ ಅವರ ಒಂದು ರೀತಿಯ ಒತ್ತಡಕ್ಕೆ ಮಣಿದಂತ ಸಂದರ್ಭದಲ್ಲೂ ಕೂಡ ಈ ಭಾಗದಲ್ಲಿ ಕಾಂಗ್ರೆಸ್ ಅನ್ನು ಕಟ್ಟಲಿಕ್ಕೆ ಶಕ್ತಿ ಮೀರಿ ಪ್ರಯತ್ನಿಸಿರತಕ್ಕಂತ ಆತ್ಮೀಯರಾದಂತ ಗೋಪಾಲ ಶೆಟ್ಟಿ ಅವರೇ ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಇರತಕ್ಕಂತ ನಮ್ಮ ರವಿರಾಜ ಶೆಟ್ಟಿ ಅವರೇ ಹಾಗೂ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಸನ್ಮಿತ್ರರು ಆಗಿರತಕ್ಕಂತ ವಿರೋಜ್ ಮಲಾರ್ ಅವರೇ ಈ ಭಾಗದ ಮಾಜಿ ತಾಲೂಕು ಪಂಚಾಯತ್ನ ಸದಸ್ಯರು ಆತ್ಮೀಯರು ಆಗಿರತಕ್ಕಂತ ಸಿದ್ದಿಕ್ ತಲಪಾಡಿ ಅವರೇ ಡಿಸಿಸಿಯ ಸದಸ್ಯರಾಗಿರತಕ್ಕಂತ ಸನ್ಮಾನ್ಯ ಇಸ್ಮಾಯಿಲ್ ಅವರೇ ಹಾಗೂ ರಾಜ್ಯ ಯುವಕ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂತ ನಾಶೀರ್ ಅವರೇ ವಿನು ಶೆಟ್ಟಿ ಅವರೇ ಚಂದ್ರಾಸನ್ ಅವರೇ ಹಾಗೂ ವೇದಿಕೆಯಲ್ಲಿ ಹಾಗೂ ಇಲ್ಲಿ ನಿಂತಿರತಕ್ಕಂತ ಎಲ್ಲ ಕಾಂಗ್ರೆಸ್ ಪಕ್ಷದ ಕಟ್ಟಾಲು ಬಂಧುಗಳು ಈ ಒಂದು ಗ್ರಾಮಕ್ಕೆ ನಾನು ಉಲ್ಲಾಲ ವಲಯ ಕಾಂಗ್ರೆಸ್ನ ಉಪಾಧ್ಯಕ್ಷನಾಗಿ ಈ ಗ್ರಾಮದ ವಲಯ ಅಧ್ಯಕ್ಷರು ಹಾಗೂ ಎಲ್ಲರಿಗೂ ಕೂಡ ಈ ಸಭೆಯನ್ನು ಏರ್ಪಡಿಸಿರತಕ್ಕಂತ ಎಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಕಳೆದ ಕೆಲವು ದಿನಗಳಿಂದ ಹಲವಾರು ಗ್ರಾಮಗಳಿಗೆ ನಾವು ಭೇಟಿಯನ್ನು ಕೊಟ್ಟಿದ್ದೆವು ಆದರೆ
ಈ ರೀತಿ ಒಂದು ಸಭೆಯನ್ನು ಮಾಡುವ ಮುಖಾಂತರ ಬಹುಶಃ ನಾಳೆ ಕಾರ್ಯಕ್ರಮ ಮಾತ್ರ ಅಲ್ಲ ಇದು ಯುಟಿ ಕಾದರ್ ಅವರ ಚುನಾವಣೆಯ ಪ್ರಚಾರ ಸಭೆ ಅಂತಕಂತ ರೀತಿಯಲ್ಲಿ ಇವತ್ತು ವ್ಯವಸ್ಥೆಯನ್ನು ಮಾಡಿದ್ದೀರಿ ಅದಕ್ಕಾಗಿ ಅಭಿನಂದಿಸ್ತಾ ಇದ್ದೆ ನಾವು ಕೂಡ ಇವತ್ತು ನಾಳೆ ಸಿದ್ದರಾಮಯ್ಯನವರು ಬರ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಗ್ರಾಮ ಗ್ರಾಮಕ್ಕೆ ಸುತ್ತಾ ಇಲ್ಲ ಕಳೆದ ಇನ್ನೆರಡು ಮೂರು ತಿಂಗಳಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿಕ್ಕಿರುವ ಕಾರಣ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಪಕ್ಷ ಸಂಘಟನೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡುತ್ತಾ ಇದ್ದೇವೆ ಈ ಆ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೇನೆ ಏನಂತ ಹೇಳಿದ್ರೆ ಇದು ಯುಟಿ ಕಾದರ್ ಚುನಾವಣೆಯ ಪ್ರಚಾರ ಸಭೆ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಇಲ್ಲಿ ಇಷ್ಟಪಡ್ತಾ ಇದ್ದೀನಿ. ಕೋಟಗಾರು ಪಟ್ಟಣ ಪಂಚಾಯತಿನ ಸದಸ್ಯರಾದ ಅಹಮದ್ ಅಜ್ಜಿನಡ್ಕನವರು ಆಗಮಿಸಿದ್ದಾರೆ, ಅವರನ್ನು ಕೂಡ ನಾನು ಸಂಘಟಕರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕೋಟಗಾರು ಗ್ರಾಮ ಪಂಚಾಯತಿಯಲ್ಲಿ, ತಲಪಾಡಿ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಸದಸ್ಯರುಗಳನ್ನು ನಾನು ಸ್ವಾಗತಿಸ್ತೇನೆ. ಈ ಒಂದು ಪ್ರಚಾರ ಸಭೆಯಲ್ಲಿ ನಾನೇನು ಈಗ ತಾನೇ ಅನೇಕ ವಿಚಾರಗಳನ್ನು, ನಾಳೆ ಸಭೆಗೆ ಎಷ್ಟೊತ್ತಿಗೆ ಬರಬೇಕು, ಯಾವ ರೀತಿಯಲ್ಲಿ ಬರಬೇಕು ಅನ್ನುವಂಥ ವಿಚಾರದ ಬಗ್ಗೆ ಗ್ರಾಮ ಗ್ರಾಮಗಳಲ್ಲಿ ವಲಯಗಳಲ್ಲಿ ಕೂಡ ನಾವು ಸಭೆಯನ್ನು ನಡೆಸಿದ್ದೇವೆ. ನಾನು ಆ ವಿಚಾರವನ್ನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಈಗ ಪ್ರಸಕ್ತ ಈ ರಾಜ್ಯದಲ್ಲಿ ಆಡಳಿತದಲ್ಲಿರತಕ್ಕಂಥ 40% ಕಮಿಷನ್ನ ಬಿಜೆಪಿ ಸರ್ಕಾರದ ವಿರುದ್ಧ ಒಂದೆರಡು ಮಾತನಾಡಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಆಲೋಚನೆ ಮಾಡಬೇಕು ಯುವಕರು, ಕಾಂಗ್ರೆಸ್ ಒಂದು ಜಾತ್ಯತೀತ ಬಲವಾದಂತಹ ಒಂದು ಪಕ್ಷ. ಈ ಜಾತ್ಯತೀತ ಪಕ್ಷದಲ್ಲಿ ಹಿಂದೂಗಳಿರಬಹುದು, ಮುಸಲ್ಮಾನರಿರ್ಬೋದು, ಕ್ರೈಸ್ತರಿರ್ಬೋದು, ಪಾರ್ಸಿಗಳಿರ್ಬೋದು, ಸಿಖ್ಖರಿರ್ಬೋದು, ಯಾರೇ ಇದ್ರೂ ಕೂಡ ಪರಸ್ಪರ ಅನ್ಯೋನ್ಯತೆಯಿಂದ ಅಣ್ಣ ತಮ್ಮಂದಿರಾಗಿ ಬದುಕಲಿಕ್ಕೆ ಅವಕಾಶ ಇದೆ ಅಂತ ಸಂವಿಧಾನವನ್ನು ಈ ದೇಶಕ್ಕೆ ಕಾಂಗ್ರೆಸ್ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನಾವು ಮೆಚ್ಚುಗೆ ವ್ಯಕ್ತಪಡಿಸಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ನಾವು ದುಡಿಬೇಕು. ಈ ಕೋಮುವಾದಿ ಬಿಜೆಪಿ ಅವರನ್ನ, ಅವರ ಸಂಘಟನೆಗಳು ಯಾವುದೇ ಇರಲಿ, ಯಾವ ಸಂಘಟನೆಗೂ ಕೂಡ ಭಯಪಡುವಂತ ಅಗತ್ಯ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ನಾವು 5 ವರ್ಷ ಸಿದ್ದರಾಮಯ್ಯನವರು ಒಳ್ಳೆಯ ಸರ್ಕಾರವನ್ನು ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಯಾವುದೇ ರೀತಿಯಲ್ಲಿ ಜಾತಿ ಮತ ಭೇದವನ್ನು ಮಾಡದೆ ಯಾವ 166 ಭರವಸೆಗಳನ್ನು ನಾವು ಕೊಟ್ಟಿದ್ದೇವಾ? 164 ಭರವಸೆಗಳನ್ನು ಈಡೇರಿಸಿದ ಒಬ್ಬ ಮುಖ್ಯಮಂತ್ರಿ ಇದ್ರೆ ಅದು ನಾಳೆ ಬರತಕ್ಕಂತ ಸಿದ್ದರಾಮಯ್ಯನವರು ಅನ್ನೋದನ್ನ ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕು. ಊಟಕ್ಕೆ ಅನ್ನ ಇಲ್ಲದವರಿಗೆ ಅನ್ನದ ಭಾಗ್ಯವನ್ನ ಕೊಟ್ಟರು. ಅಂಗನವಾಡಿ ಶಾಲೆಗಳಲ್ಲಿ ಕಲಿಯಲಿಕ್ಕೆ ಬರತಕ್ಕಂಥ ಮಕ್ಕಳಿಗೆ ಕುಡಿಲಿಕ್ಕೆ ಹಾಲಿಂದಾಗ ಶಿರಭಾಗ್ಯವನ್ನ ತಂದ್ರು. ಅದೇ ರೀತಿಯಾಗಿ ಅನೇಕ ಯೋಜನೆಗಳನ್ನ ತಂದು ಈ ರಾಜ್ಯದಲ್ಲಿ ಯಾರು ಕಂಡರಿಯದ ಒಬ್ಬ ಮುಖ್ಯಮಂತ್ರಿ ಅಂತಕ್ಕಂಥ ಸ್ಥಾನವನ್ನು ಪಡೆದಂತವರು ನಾಳೆ ಬರತಕ್ಕಂಥ ಸಿದ್ದರಾಮಯ್ಯನವರು. ಬಂಧುಗಳೇ, ಭಾರತೀಯ ಜನತಾ ಪಕ್ಷ ಯಾವುದಾದ್ರೂ ಒಂದು ಬಡವಣಿಗೆ ಬೇಕಾದಂತ ಕೆಲಸವನ್ನು ಮಾಡಿದೆ? ಭಾರತೀಯ ಜನತಾ ಪಕ್ಷದ ಪ್ರಮುಖರಲ್ಲಿ ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಯಾವುದಾದ್ರೂ ಜನಪರವಾದಂತ ಒಂದು ಕಾರ್ಯಕ್ರಮವನ್ನು ಈ ರಾಜ್ಯಕ್ಕೆ ಬಡವರಿಗೆ ಹಿಂದುಳಿದವರಿಗೆ ನಾವು ತಂದಿದ್ದೇವೆ ಅಂತ ಹೇಳಿದ್ರೆ ನಾವು ನಿಮ್ಮಲ್ಲಿ ಸವಾಲು ಆಗ್ತೇವೆ, ನೀವು ಶ್ವೇತಪತ್ರವನ್ನು ಹೊರಡಿಸಿ ಅಂತಕ್ಕಂಥ ಮಾತನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೆ. ಏನು ಹೇಳ್ತಾ ಇದ್ರಿ? ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ಇವರು ನಮ್ಮ ನರೇಂದ್ರ ಮೋದಿ ಅವರು ಬಂದು ಬೆಂಗಳೂರಿನಲ್ಲಿ ಬಂದು ಹೇಳಿದ್ರು 10%ನ ಸರ್ಕಾರ ಅಂತೇಳಿ. ನಾವು ಇವತ್ತು ಬಿಜೆಪಿ ಅವರ ಹತ್ರ ಕೇಳ್ತಾ ಇದ್ದೇವೆ, ಕರ್ನಾಟಕ ರಾಜ್ಯದ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದಂತವರು ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದ್ರಲ್ಲ, 40% ಕಮಿಷನ್ ಕೇಳ್ತಾ ಇದ್ದಾರೆ, ನಮಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಏನ್ ಮಾಡಬೇಕು ಉತ್ತರ ಕೊಡಿ ಅಂತ ಹೇಳಿ ಕೇಳಿದಾಗ ಬಿಜೆಪಿ ಅವರೇ, ನಿಮಗೆ ನಾಚಿಕೆ ಆಗ್ಬೇಡವಾ? ಈ ದೇಶದ ಒಬ್ಬ ಪ್ರಧಾನಿ, ಒಂದು ರಾಜ್ಯದ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಇವತ್ತು ಈ ರೀತಿಯ ಪತ್ರವನ್ನು ಬರೆಯುತ್ತಾನೆ ಅಂದಾಗ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡ್ಲಿಕ್ಕೆ ಆಗದಂತ ಪ್ರಧಾನಮಂತ್ರಿಯವರನ್ನ ಇವತ್ತು ಅವರ ಹೆಸರನ್ನು ಹೇಳಿಕೊಂಡು ಓಡಾಡ್ತಾ ಇದ್ರಲ್ಲ. ಈ ರಾಜ್ಯದಲ್ಲಿ ಬಿಜೆಪಿ ಅವರು ಕಾಂಗ್ರೆಸ್ ಅನ್ನು ಎಷ್ಟು ಬೇಕಿದ್ರು ದೂರಬಹುದು. ಕಾಂಗ್ರೆಸ್ನವರು ಇದ್ದ ಸತ್ಯವನ್ನು ಹೇಳಲಿಕ್ಕೆ ನಾವೇಕೆ ಭಯ ಪಡ್ತೇವೆ? ಕೆಲವರೆಲ್ಲ ಹೇಳುವಂತದ್ದಿಲ್ಲ, ನರೇಂದ್ರ ಮೋದಿ ಅವರ ಹೆಸರನ್ನ ಎತ್ತಿದ್ರೆ, ಬಿಜೆಪಿಯ ಸಂಘಟನೆಯ ಹೆಸರನ್ನ ಎತ್ತಿದ್ರೆ ಅಂತವನ್ನು ನಾವು ನೋಡಿಕೊಳ್ತೇವೆ ಅಂತ. ಏನ್ ನೋಡ್ಕೊಳ್ತೀರಿ ಸ್ವಾಮಿ? ನಾವು ಯಾವತ್ತೂ ಕೂಡ ಸಾವಿಗೆ ಎದುರುವವರಲ್ಲ, ಸತ್ಯಕ್ಕಾಗಿ ಯಾವತ್ತೂ ಕೂಡ ನಾವು ಸತ್ಯವನ್ನು ಹೇಳಿ ಹೇಳ್ತೇವೆ. ಇದು ಕಾಂಗ್ರೆಸ್ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೆ. ಇನ್ನು ಮುಂದೆಯೂ ಕೂಡ ಅಷ್ಟೇ, ಇನ್ನು ಕೇವಲ 3-4 ತಿಂಗಳಲ್ಲಿ MLA ಚುನಾವಣೆ ಬರ್ತದೆ ಅಂತ ಹೇಳಿಕೊಂಡು
ಯುಟಿ ಕಾದರ್ ಅವರ ಮೇಲೆ ಆರೋಪ, ಕಾಂಗ್ರೆಸ್ ಪಕ್ಷದ ನಾಯಕರ ಮೇಲೆ ಆರೋಪ, ನಿನ್ನೆ ನಳಿನ್ ಕುಮಾರ್ ಕಟೀಲ್ ಅವರು ಈ ರಾಜ್ಯದ ಬಿಜೆಪಿ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು ಒಂದ್ ಕಡೆಯಲ್ಲಿ ಹೇಳ್ತಾ ಇದ್ದಾರೆ ರಮಣಾಥ್ ರೈ ಯುಟಿ ಕಾದರ್ ಅನ್ನು ಸೋಲಿಸಲಿಕ್ಕೆ ನೋಡ್ತಾ ಇದ್ದಾರೆ, ಯುಟಿ ಕಾದರ್ ರಮಣಾಥ್ ರೈ ಅನ್ನು ಸೋಲಿಸಲಿಕ್ಕೆ ನೋಡ್ತಾ ಇದೆ ಅಂತ ನಾಚಿಕೆ ಆಗ್ಬೇಕು ನಿಮಗೆ. ನಾನು ಕೇಳ್ತಾ ಇದ್ದೇನೆ, ನಿಮ್ಮ ರಾಜ್ಯಾಧ್ಯಕ್ಷರಾಗಿದ್ದುಕೊಂಡು ನಿಮ್ಮ ಪಕ್ಷದಲ್ಲಿ ಇರತಕ್ಕಂತ ನಾಯಕರ ಏನು ಭಿನ್ನಾಭಿಪ್ರಾಯ ಇದೆ ಅಲ್ವಾ, ಆ ಗುಂಪುಗಾರಿಕೆ ಇದೆ ಅಲ್ವಾ, ಅದನ್ನ ಮೊದಲು ಸರಿ ಮಾಡಿ. ನಮ್ಮ ಪಕ್ಷದ ವಿಚಾರಕ್ಕೆ ನೀವು ಕೈ ಹಾಕ್ಲಿಕ್ಕೆ ಬರಬೇಡಿ ಅಂತಕ್ಕಂತ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಂಧುಗಳೇ, ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕು, ಯಾವುದೋ ಸಣ್ಣ ಪುಟ್ಟ ಜಾತ್ಯಾತೀತ ಯಾವುದೋ ಸಣ್ಣ ಪುಟ್ಟ ಜಾತ್ಯಾತೀತ ಪಕ್ಷಗಳು ಇವತ್ತು ಹುಟ್ಟಿಕೊಂಡಿರಬಹುದು, ಆದರೆ ಈ ದೇಶಕ್ಕೆ ಒಂದೇ ಒಂದು ಜಾತ್ಯಾತೀತ ಬಲವಾದ ಪಕ್ಷ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಹಾಗಾಗಿ ಈ ಸಂದರ್ಭದಲ್ಲಿ ನಾವೊಂದು ಆಲೋಚನೆಯನ್ನು ಮಾಡಿ ಸರಿಯಾದ ನಿರ್ಧಾರವನ್ನು ತೆಗೊಂಡು ನಮ್ಮ ಯುಟಿ ಖಾದರ್ ಅವರ ಚುನಾವಣೆಗೆ ಈಗಾಗಲೇ ನಾವು ಪ್ರಯತ್ನವನ್ನು ಮಾಡತಕ್ಕಂತ ಅಗತ್ಯತೆ ಇದೆ. ಬಿಜೆಪಿ ಅವರ ಉದ್ದೇಶ ಏನಿದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಅವರಿದ್ದಾರೆ, ಇನ್ನು ಉಲ್ಲಾಲದ ಮಂಗಳೂರನ್ನು ಕೂಡ ನಾವು ಗೆದ್ದುಕೊಂಡ್ರೆ ದಕ್ಷಿಣ ಕನ್ನಡ ಹುಲ್ಲು ನಮಗಾಗಿ ಬರ್ತದೆ ಅನ್ನುವಂತ ವಿಚಾರ ಇದೆ. ಆದ್ರೆ ನಾನು ಹೇಳ್ತಾ ಇದ್ದೇವೆ, ಯಾವುದೇ ಕಾರಣಕ್ಕೂ ಏನೇ ಮಾಡಿದ್ರೂ ಕೂಡ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯುಟಿ ಖಾದರ್ ಅಲ್ಲದೆ ಬೇರೆ ಯಾರೂ ಕೂಡ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಇದು ನನ್ನ ಅಭಿಪ್ರಾಯ ಅಲ್ಲ, ಎಲ್ಲೇ ಹೋದ್ರೂ ಕೂಡ ಯಾವ ಗ್ರಾಮಕ್ಕೆ ಹೋದ್ರೂ ಕೂಡ ಯಾವ ಹಿರಿಯರ ಹತ್ರ ಮಾತನಾಡಿದ್ರು ಕೂಡ ಅವ್ರು ಹೇಳತಕ್ಕಂತ ವಿಚಾರ ಇಷ್ಟೇ, ಸನ್ಮಾನ್ಯ ಯುಟಿ ಖಾದರ್ ಲೆಕ್ಕ ಎಂತಿನ ಒಂದು ಜನ ದಿಕ್ಕಂದು ಕೇವಲ ಕಾಮಗಾರಿ ಕೆಲಸದಿಂದ ಮಲ್ಪುಡು ಮಾತ್ರ ಆದ್ರೆ ಓಲಾಂಡಲ ದಿಕ್ಕಿನಲ್ಲಿ ಒಂದು ಪ್ರಾಯದ ಅದನ್ನ ಒಂದು ಪ್ರಾಯದ ಪುಂಜ ಏರಿತ್ತು ನಾಡಲ್ಲ ಆಗ್ಲಿಡ ಒಂದು ಹೋದು ಆಶೀರ್ವಾದ ನಿಜತ್ತು ನೆಂಚಿನ ಬಾಲೆ. ಆ ಬಾಲೆ ಆ ಕಾರಣಗಳು ಸೋಪಿನ ಬಿಟ್ರೆ ಬಲ್ಲಿ ಪಂದು ಪಂದಿನ ಜನಕುಲು ಇಪ್ಪನ ಅಂಚಾದ ಬಂದುಲೇ ನಿಗಡ ಮಾತ್ರೆಲ್ಲ ಕೈ ಮುಗಿದ ನಟ್ಟು ಅನ್ನೋದಾದ ಅಂತ ಬಂದಾಗ ನನ್ನದು ಚುನಾವಣೆದ ವಿಚಾರಣು ಚುನಾವಣೆದ ಪ್ರಚಾರ ಸಮಿತಿ ಡೆಂಗಲು ಪಾತಿರುವ ಅಣ ಇನಿ ನಿಗಡ ಕೈ ಮುಗಿದ ನಟ್ಟು ಈ ಪ್ರದೇಶದ ಬಂದುಲಡ ಎಲ್ಲದಾನಿ ಸನ್ಮಾನ ಸಿದ್ದರಾಮಯ್ಯ ಯುಟಿ ಖಾದರನ ಶೇತ್ರ ಬರ್ಬಿ ಯುಟಿ ಖಾದರನ ಸ್ವಾಭಿಮಾನದ ಪ್ರಶ್ನೆ, ಯುಟಿ ಖಾದರನ ಮರ್ಯಾದಿನ ಪ್ರಶ್ನೆ, ಅರ್ಣ ಮರ್ಯಾದಿ ಎಂದು ಬಂಡ ನಮ್ಮ ಮಾತೃಗಳ ಮರ್ಯಾದಿ ದಾಯಗೆಂದು ಬಂಡ ಇನಿ ನಮ್ಮ ಓಲಾಡಲು ದೂರದ ಊರಿಗೂ ಪೋಯಾ ಬಂದಾಣ ವಾಕ್ಷೇತ್ರ ದಗ್ಲೆಂದು ಕೇಂದ ಸನ್ಮಾನ ಯುಟಿ ಖಾದರನ ಪುದರ್ ಬಂಡಯ್ಯ ಮಸ್ತ್ ಗೌರವ ದಿಕ್ಕೊಂಡು ಮಸ್ತಾದ ಕೆಲಸ ಲಾಭಕೊಂಡು ಮಸ್ತಾದ ಗುರುತು ಲಾಭ ಅಂಚನೆ ಎಲ್ಲೇ ಅರ್ಣ ಕ್ಷೇತ್ರಕ್ಕೆ ಸಿದ್ದರಾಮಯ್ಯರು ಬಂದಾಗ ಈ ಕ್ಷೇತ್ರಗಳು ಜನಪೂರ ಹೆಚ್ಚಾದ ಸೇರಿಸಿ ಬಂದಿತ್ತಂಡ ಅವು ನಮ್ಮ ಗೌರವಕ್ಕೆ ಧಕ್ಕೆ ಹಾಕೊಂಡು ನಾವು ಮಾತ್ರ ಕಾಂಗ್ರೆಸ್ ಪಕ್ಷದ ಮಿತ್ತ ಬೀಳ್ತಿದೆ ಎಲ್ಲದಾನಿ ಭಯ್ಯ ಮೂಜಿ ಗಂಟೆಗೆ ಕಲ್ಲಾಪದ ಯುನಿಟಿ ವಾಲ್ದಲ್ಲಿ ಬಿದಾಡ್ದು ಬೈಕ್ ಹಿಡಿ ಬರ್ತೀನಿ ಅಗ್ಲಾಡೆ ಬೈಕ್ ರ್ಯಾಲಿ ಹಿಡಿ ಬರಡು ಅವ್ರು ಬೈಕ್ ರ್ಯಾಲಿ ಉಂಡು ಅಂಚಾದಿ ಅಲ್ತಿಡ್ದಿ ಅರೇಕಲ ದಡೆ ಮುಟ್ಟಲ ನಮ್ಮ ಜಾಥಾ ನಡಪು ಬಂದುಲೆ ನಿಗಳ ನನ್ನೂರ ಕೈ ಮುಗಿದ ನಟ್ಟೊಂದಿದ್ದೆ ಉಲ್ಲಾಲು ಬ್ಲಾಕ್ ಕಾಂಗ್ರೆಸ್ ಪಕ್ಕ ಮಣಿಪುರ್ ಬ್ಲಾಕ್ ಕಾಂಗ್ರೆಸ್ ದವತೀರ್ಥ ನಡಪುಣಂಚಿನ ಈ ಒಂದು ಕಾರ್ಯಕ್ರಮ ಸನ್ಮಾನ್ಯ ಯುಟಿ ಖಾದರನ ಕ್ಷೇತ್ರ ಸೇರುಣ ಜನರು ತೂದು ಇಡೀ ರಾಜ್ಯಗಳಿಗೆ ಸಂದೇಶ ಮಾಡುದಾದ ಅಂದ್ಕೊಂಡ ಈ ಸರಿ ಕರ್ನಾಟಕದ ಕಾಂಗ್ರೆಸ್ ಬತ್ತದೇ ಬತ್ಕೊಂಡು ಬಂತಿನಂಚಿನ ಸಂದೇಶ ಒಂದು ಪೋಪಿಲೇ ಕಾವು ಅಂಚಾದ ಬಂದುಲೆ ಹೆಚ್ಚದಾಲ ಪಾತ್ರರಂದೇ ಇವತ್ತಿನ ಈ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ನಡೆಸಿರ್ತಕ್ಕಂತ ತಲಪಾಡಿ ವಲಯ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಸನ್ಮಾನ್ಯ ಖಾದರ್ ಸಾಹೇಬ್ರೆ, ಅದೇ ರೀತಿ ಸಮಾರಂಭದಲ್ಲಿ ಉಪಸ್ಥಿತಿರುವಂತಹ ಉಳ್ಳಾಳ್ ಬ್ಲಾಕಿನಿಂದ ವೀಕ್ಷಕರಾಗಿ ಆಗಮಿಸಿದಂತಹ ತಾಲೂಕು ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷರಾದಂತಹ ಮೂನೂರ್ ಅವರೇ, ಅದೇ ರೀತಿ ಇನ್ನೋರ್ವ ವೀಕ್ಷಕರಾದಂತಹ ಜಿಲ್ಲಾ ಕಾಂಗ್ರೆಸ್ ಪದಾಧಿಕಾರಿಯಾದಂತಹ ಸನ್ಮಾನ್ಯ ರವೀಂದ್ರ ಶೆಟ್ಟಿ ಅವರೇ, ಉಳ್ಳಾಳ್ ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರು ವಾಗ್ಮಿಯವರಾದಂತಹ ದಿನೇಶ್ ಅಯ್ಯವರೇ, ಮಹಿಳಾ ಕಾಂಗ್ರೆಸ್ನ ರಾಜ್ಯ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಸುರೇಖಾ ಚಂದ್ರಾಸರ್ ಅವರೇ, ತಲಕ್ಕಡಿ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂತಹ ಜಯಂತಿ ಪಕ್ಕಳ್ರವರೇ, ಮೊಯ್ದೀನ್ ಬಾವರ್ ಅವರೇ, ಗೋಪಾಲ್ ಶೆಟ್ರೆ ಸತ್ತಾರ್ ಅವರೇ, ನಮ್ಮ ಯುವಕ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಫಾವರ್ ಫಿರೋಜ್ ರವರೇ, ರಾಜ್ಯ ಯುವಕ ಕಾಂಗ್ರೆಸ್ನ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಯಾದಂತಹ ಸಾಮಾನಿಗೆ ಅವರೇ, ಪಂಜಳ ಬಾವಚರ್ ಅವರೇ, ಅದೇ ರೀತಿ ವೇದಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲ ಪದಾಧಿಕಾರಿಗಳೇ ಮತ್ತು ಎಲ್ಲ ಈ ಭಾಗದ ಪಂಚಾಯತ್ ಸದಸ್ಯರುಗಳೇ, ಪಕ್ಷದ ಪದಾಧಿಕಾರಿಗಳೇ, ಕಾಂಗ್ರೆಸ್ನ ಹಿತೈಷಿಗಳೇ, ಈಗಾಗಲೇ ಸನ್ಮಾನ್ಯ ಮೋನಾಕ್ರವರು ಮತ್ತು ದಿನೇಶ್ ರೈ ಅವರು ಬಹಳ ಚೆಲುವುದಾಗಿ
ಪಕ್ಷದ ಸಂಘಟನೆ ಬಗ್ಗೆ ನಾಳೆ ಕಾರ್ಯಕ್ರಮದ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ನಾವು ತಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ, ನೀವು ಇಷ್ಟೊಂದು ಜನ ಇಲ್ಲಿ ಸೇರಿದಿರಿ, ತಾವು ಖಂಡಿತವಾಗಿ ಒಬ್ಬೊಬ್ಬರು 10-10 ಜನವನ್ನು ಕರ್ಕೊಂಡು ಬಂದರೆ ಉಳ್ಳಾಳದ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದ ನಾಳೆ ನಡೆಯುವಂಥ ಸಭೆ ಬಹಳ ಅಭೂತಪೂರ್ವವಾಗಿ ಸುಮಾರು 1000ಕ್ಕಿಂತ ಅಧಿಕ ಜನ ತಲಪಾಡಿ ಈ ಭಾಗದಿಂದಲೇ ಭಾಗವಹಿಸುವಂತೆ ಆಗ್ತದೆ ಎಂಬ ಭರವಸೆ ಅಂತೂ ನನಗಿದೆ. ಇಷ್ಟು ಜನ ಸೇರಿದಾಗ ಒಬ್ಬೊಬ್ಬರು 10 ಜನ ಕರ್ಕೊಂಡು ಬಂದರೆ ಖಂಡಿತವಾಗಿಯೂ 1000ಕ್ಕೂ ಮಿಕ್ಕಿ ಜನಸಂಖ್ಯೆಯಲ್ಲಿ ತಲಪಾಡಿ ಗ್ರಾಮದಿಂದಲೇ ಬಂದಿದ್ದಾರೆ ಅಂತ ಎಂಬ ರೆಕಾರ್ಡನ್ನು ಆಗುವಂಥ ಅವಕಾಶ ಇದೆ ಅಂತ ಹೇಳಿಕೊಂಡು, ನೀವು ನಮ್ಮ ಪಕ್ಷದ ನಾಯಕರದ ಬಗ್ಗೆ ರಾಜ್ಯದಲ್ಲಿ ಮಾತ್ರ ಅಲ್ಲ ಇಡೀ ರಾಷ್ಟ್ರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಯಾರು, ಒಬ್ಬ ಮುಖ್ಯಮಂತ್ರಿ ಹೇಗಿದ್ರು ಎಂಬುದನ್ನು ಇಡೀ ರಾಷ್ಟ್ರವೇ ಗುರುತಿಸಿದೆ. ಇವತ್ತು ವಿರೋಧ ಪಕ್ಷದವರು ಏನು ಬೇಕಾದರೂ ಹೇಳಿಕೊಂಡು ಬರ್ಬೋದು. ಭಾರತೀಯ ಜನತಾ ಪಕ್ಷದವರು ಕೆಲವೊಂದವರ ಪ್ರತಿಷ್ಠಿತ ಆ ಹುದ್ದೆಯಲ್ಲಿದ್ದವರು ಕೂಡ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಅವರಿಗೆ ಇರೋದು ಒಂದೇ, ಎಲ್ಲ ಕಾಣೋದು ಅವರಿಗೆ ಹಳದಿ ಆಗಿ ಕಾಣ್ತಾ, ಹಳದಿ ರೋಗದವರಿಗೆ ಎಲ್ಲ ಹಳದಿ ಕಾಣೋದು ಅದೇ ರೀತಿ ಕಾಣ್ತಾ ಇದೆ. ಇವತ್ತು ನಾವು ಕಾಣ್ತಾ ಇದ್ದೇವೆ ರಾಜ್ಯ ಸರ್ಕಾರ ಏನು ಮಾಡ್ತಿದೆ, ರಾಷ್ಟ್ರ ಸರ್ಕಾರ ಏನು ಮಾಡ್ತಿದೆ ಅಂತ. ರಾಷ್ಟ್ರದಲ್ಲಿ ನಾವೆಲ್ಲ ಎಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ಒಂದೇ ಜಾತಿ ಒಂದೇ ಧರ್ಮ ಒಂದೇ ಮತವನ್ನು ಇದನ್ನು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆ ತತ್ವ ಯಾವುದಿದೆ ಆ ತತ್ವಕ್ಕೆ ಅನುಗುಣವಾಗಿ ಈ ರಾಷ್ಟ್ರದ ಸಂವಿಧಾನಕ್ಕೆ ಅನುಗುಣವಾಗಿ ಆಡಳಿತ ಮಾಡತಕ್ಕಂಥ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅಂತ ನಾನು ತಮಗೆ ತಿಳಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ತಮಗೆಲ್ಲ ಗೊತ್ತಿರಬೇಕು ಮುಂದಿನ ದಿನಗಳಲ್ಲಿ ಇದೇ ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ಈ ರೀತಿ ಈಗ ಆಡಳಿತ ಕೊಡುವಂತಹ ಭಾರತೀಯ ಜನತಾ ಪಕ್ಷದ ನೇತೃತ್ವ ಸರ್ಕಾರ ಬಂದ್ರೆ ಈ ಭಾಗದಲ್ಲಿ ಬಿಡಿ ಯಾವುದಲ್ಲಿ ಕೂಡ ನಾವು ನಮ್ಮ ಜನರು ನೆಮ್ಮದಿಯಿಂದ ಜೀವನ ನಡೆಸಲಿಕ್ಕೆ ಬಹಳ ಕಷ್ಟ ಆಗ್ಬೋದು ಅಂತ ಅನಿಸ್ತಾ ಇದೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ತಾವು ನೋಡ್ತಾ ಇದ್ರಿ ಇವತ್ತಿನ ಪರಿಸ್ಥಿತಿ, ಪ್ರತಿ ಒಂದು GST ಇದ್ದ ಟ್ಯಾಕ್ಸ್ಗಳನ್ನು ಹಾಕೋದ್ರ ಜೊತೆಗೆ ಜನರನ್ನು ಸುಲಿಗೆ ಮಾಡೋದ್ರ ಜೊತೆಗೆ ಇವತ್ತು ಬ್ಯಾಂಕುಗಳ ಮೂಲಕ ನಿಮಗೆ ತೊಂದರೆ ಕೊಡುವಂಥ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ. ಮೊದಲು NPA ಅಂತ ಇದ್ರೆ ಅದು 6 ತಿಂಗಳ ನಂತರ ಬರುವಂಥದ್ದು, ಈಗ 90 ದಿವಸಕ್ಕೆ ಹಾಕಿ ಬಡವರ ಮನೆ ಏಲಂ ಮಾಡುವಂತ ಅವಕಾಶ ಮಾಡಿಕೊಟ್ಟು ಬ್ಯಾಂಕಿಂಗ್ಗಳ ರಾಷ್ಟ್ರೀಕೃತ ಬ್ಯಾಂಕುಗಳ ಮುಖಾಂತರ ಜನರನ್ನ ಸಮಸ್ಯೆಗಳೇ ಸಿಲುಕುವುದರಲ್ಲಿ ಮಾಡುವುದರ ತೊಂದರೆ ಅಲ್ಲದೆ ಇರತಕ್ಕಂಥ ಬ್ಯಾಂಕಿನ ಬಡ್ಡಿ ರೆಪೋ ದರ RBI ರೆಪೋನ ಮುಂದಿಟ್ಟುಕೊಟ್ಟು ಇವತ್ತು ಬ್ಯಾಂಕಿನ ಸಾಲಗಾರರ ಮೇಲೆ ಬಡ್ಡಿಯನ್ನು ಮತ್ತೆ 2% ಜಾಸ್ತಿ ಮಾಡುವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರಿಂದ ಜನ ನೆಮ್ಮದಿಯಿಂದ ಜೀವನ ಮಾಡಬಾರ್ದು ಎಂಬ ದೃಷ್ಟಿಯಲ್ಲಿ ಇಟ್ಕೊಂಡು, ಒಬ್ಬ ಬಡವ ನೆಮ್ಮದಿಯಲ್ಲಿ ತನ್ನ ವ್ಯಾಪಾರ ಮಾಡಬಾರ್ದು ಅಂತ ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಸರ್ಕಾರ ಆಡಳಿತ ಮಾಡ್ತಾ ಇದೆ. ಅದೇ ದೊಡ್ಡವ ಇಂಡಸ್ಟ್ರಿಯಲಿಸ್ಟ್ ಅದಾನಿ ಅಥವಾ ಇನ್ನಿತರ ಯಾರು ದೊಡ್ಡ ದೊಡ್ಡ ಉದ್ಯಮಿಗಾರರಿದ್ದಾರ, ಅವರಿಗೆ ಬೇಕಾದ್ರೆ 1,13,000 ಕೋಟಿ ಸಾಲ ಮನ್ನಾ ಮಾಡುವಂತಹ ಕಾನೂನನ್ನು ಕೂಡ ಈ ಸರ್ಕಾರ ತರ್ತಾ ಇದೆ. ಬಡವರು ಒಂದು 10,000 ಸಾಲ ಬದುಕಿದ್ರೆ ಅವನ ಮನೆ ಬಾಗಿಲಿಗೆ ಹೋಗಿ ಜಪ್ತಿ ಮಾಡುವಂತ ಕೆಲಸ ಕೂಡ ಈ ಸರ್ಕಾರದ ವತಿಯಿಂದ ಆಗ್ತಾ ಇದೆ. ಇದು ಸರ್ಕಾರದ ಅನೇಕ ಹಿಂದಿನ ಸರ್ಕಾರಗಳು ಕೂಡ ಆಡಳಿತ ಮಾಡಿದೆ, ಯಾವ ಇದು ಕೂಡ ಈ ರೀತಿ ಆಗ್ಲಿಲ್ಲ. ಇವತ್ತು ಬ್ಯಾಂಕಿಂಗ್ ವ್ಯವಸ್ಥೆ ಕೆಟ್ಟು ಹೋಗಿದೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತಾ ಇದೆ. ಅದರಿಂದ ನಾವು ದಯವಿಟ್ಟು ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು, ಈ ರಾಷ್ಟ್ರದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಆಡಳಿತ ಬರಬೇಕು, ಅದೇ ರೀತಿ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಆಡಳಿತ ಬರಬೇಕು. ಇದು ದಿನೇಶ್ ರೈ ಅವರು ಹೇಳಿದಾಗೆ ಚುನಾವಣಾ ಪೂರ್ವ ಸಭೆ ಕೂಡ ಆಗ್ತದೆ. ಈ ನಾಳೆ ಸಿದ್ದರಾಮಯ್ಯ ಅವರು ಭೇಟಿ ಕೊಡುವಂತಹ ಈ ಸಂದರ್ಭದಲ್ಲಿ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಯೊಬ್ಬರು 10 ಜನ ಸೇರಿಸಿಕೊಂಡು ಕರ್ಕೊಂಡು ಬಂದ್ರೆ ಖಂಡಿತವಾಗಿ ನಮ್ಮ ಸಭೆ ಬಹಳ ವಿಜೃಂಭಣೆ ಬಹಳ ಬೃಹತ್ತಾದಂತಹ ಸಭೆ ಆಗ್ತದೆ ಅಂತ ಹೇಳಿಕೊಂಡು ಈ ಭಾಗದ ಜನರಿಗೆ ಮತ್ತೊಮ್ಮೆ ಮನವಿ ಮಾಡಿಕೊಂಡು ತಾವೆಲ್ಲರೂ ನಾಳೆ ಭಾಗವಹಿಸಬೇಕು ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸಿ. ತಲಪಾಡಿ ವಲಯ ಕಾಂಗ್ರೆಸ್ ವತಿಯಿಂದ ಈ ಒಂದು ನಾಳೆಯ ಕಾರ್ಯಕ್ರಮದ ಪ್ರಚಾರ ಸಭೆಯಲ್ಲಿ ವೇದಿಕೆಯಲ್ಲಿದ್ದಂಥ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ನನ್ನ ಮಾರ್ಗದರ್ಶಕರು ಆದಂಥ ಸದಾಶಿವ ಉಲ್ಲಾಳ್ರವರೇ, ಹಾಗೂ ಮಹಿಳಾ ಕಾಂಗ್ರೆಸ್ನ ರಾಜ್ಯ ಉಪಾಧ್ಯಕ್ಷರಾದಂಥ ಸುರೇಖಾ ಚಂದ್ರಾಸ್ ಅವರೇ, ಹಾಗೂ ಬ್ಲಾಕಿನ ಉಪಾಧ್ಯಕ್ಷರು, ನನ್ನ ಹಿತೈಷಿ ಮತ್ತು ನನ್ನ ಮಾರ್ಗದರ್ಶಕರು, ನನಗೆ ಮಾತಾಡಲಿಕ್ಕೂ ಕೂಡ ಒಂದು ಸ್ಫೂರ್ತಿದಾಯಕರು ಆದಂಥ ನಮ್ಮೆಲ್ಲರ ನಾಯಕರು ಕೂಡ ಆದಂಥ ದಿನೇಶ್ ರೈ ಅವರೇ, ಹಾಗೂ ಈ ಭಾಗದ ವೀಕ್ಷಕರಾಗಿ ಬಂದಂಥ ನಾಯಕರಾದಂಥ ರವಿರಾಜ್ ಶೆಟ್ಟಿ ಅವರೇ, ಹಾಗೂ ತಾಲೂಕ್ ಪಂಚಾಯತ್ನ ನಿಕಟ ಪೂರ್ವ ಅಧ್ಯಕ್ಷರಾದಂಥ ಮೊಹಮ್ಮದ್ ಮೋನೂರವರೇ, ಹಾಗೂ ಈ ಭಾಗದ ನಾಯಕರಾದಂಥ ನಮ್ಮ ಭಾವಕರವರೇ, ಹಾಗೂ ಮಾಜಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಜಯಂತಿರವರೇ, ಹಾಗೂ ಸತ್ತಾರ್ರವರೇ, ಗೋಪಾಲ್ ಶೆಟ್ಟಿರವರೇ, ಜಿಲ್ಲಾ ಕಾಂಗ್ರೆಸ್ನ
प्रधान कार्यदर्शी उल्लाल मत्तु मुडिपु ब्लॉक ना यूथ कांग्रेस ना उस्तुवारी वैभव रवरे विनू रवरे बावाकर रवरे कर्नाटक राज्य प्रधान कार्यदर्शी ना स्नेहित नासीर सामानिगे भाग तालूक पंचायत माजी सदस्य सिद्दीक तलपाड़ी सेरद नायक इले कार्यकर्त बहुश यारू इला कानू कूड़ा मुख परिचय नोड़ा इलेलू कूड़ा नायक कानता है तलपाड़ी भाग विशेष अंतर नानू निम्मन्नु खुशी पड़ली खंडित हेल्ता तलपाड़िया भाग जन खुशी आगता इले कले बारी कूड़ा कार्यक्रम आगे नान बंद दूरदल नोड़ता आव नान यूथ कांग्रेस अध्यक्षर आगे ऐन गलपाड़ी रस्ते बदल कार्यक्रम अब सणदी दौडदी ऐना ते नम इवर यार दिनेश चुनाव प्रचार सभे अंत नानु मत्ते नासिर मतडुदा नन के यूटिकादर चुनाव वार अथवा हत दिवस इदे अंत भावस्ता है आ भावने नन के होते अदे रीतिया व्यवस्थे वलय कांग्रेस नानु नानवर अभिनंदिस्ता उल्लाल भागदल्ली कूड़ा ईतरद प्रचार सभे कूड़ा इडी ब्लॉक इदु प्रथम बारी शामियान हाकि मीडिया करेदु ईतर मैकल इट्टु नम्म तलपाडे अंत हेळिद्रे बहळष्टु सत्तिल्लदंत ग्राम इष्टवरेगे इल्लि सत्तिरलिल्ल यारू कूड़ा एन्नु कूड़ा आग्ता इल्ल अंत भाविसुत्तिद्रु तलपाडियवरु शुरु माडिद्रे याव रीति शुरु माड्तारे अंत हेळि इवत्तु तोरिसिकोट्टिद्दारे बहळष्टु संतोष इवत विशेषवा बेर ना भाषण मिली बंद ना निम्न आह्वान दुड जन हिरीयर नमगिंत मोदले कांग्रेस नोड़वरेवीर नानोब सण वयसव यूथ कांग्रेस ननगिंत मोदले कांग्रेस नोड़वरेवीर निम्न आह्वान दुड जन नानू अल ननिंत दुड जन नाले नड़ीवंत कार्यक्रम अदू यूटी खादरवर ಒಂದು ವೈಚಸ್ಸು ಜಾಸ್ತಿ ಮಾಡುವಂತ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ವಿರೋಧ ಪಕ್ಷದ ಉಪನಾಯಕರು ರಾಜ್ಯದಲ್ಲಿ ಯುಟಿ ಕಾದರ್ ಅವರಿಗೆ ಕೊಟ್ಟಿದ್ರೆ ಅವರ ಮತದಾರರಾದಂತ ನಾವು ಖಂಡಿತವಾಗಿ ಕೂಡ ಹೆಮ್ಮೆ ಪಡಲೇಬೇಕು ವಿಧಾನಸಭೆಯ ಎರಡನೇ ಸ್ಥಾನವನ್ನು ಈ ಒಂದು ಕರ್ನಾಟಕ ರಾಜ್ಯದ ಮೂಲೆಯಲ್ಲಿರುವಂತ ಉಲ್ಲಾಲ ಕ್ಷೇತ್ರದ ಶಾಸಕರಾದಂತ ನಮ್ಮ ಯುಟಿ ಕಾದರ್ ಅವರಿಗೆ ಇಡಿ ವಿಧಾನಸಭೆ ಎರಡನೇ ಸ್ಥಾನ ಕೊಟ್ಟಿದ್ರೆ ಖಂಡಿತವಾಗಿ ಕೂಡ ಅವರ ಮತದಾರರಾಗಿ ಅವರ ವೋಟರ್ ಲಿಸ್ಟ್ ಅಲ್ಲಿ ಇರುವಂತ ಒಬ್ಬ ಮತದಾರನಾಗಿ ಖಂಡಿತ ನಾವೆಲ್ಲರೂ ಕೂಡ ಹೆಮ್ಮೆ ಪಡಲೇಬೇಕು ನಾಳೆ ನಡೆಯುವಂತ ಕಾರ್ಯಕ್ರಮ ಇಡಿ ರಾಜ್ಯ ನೋಡುವಂತ ಕಾರ್ಯಕ್ರಮ ನಾವೆಷ್ಟು ಸಾಧ್ಯವಾಗುತ್ತದೆ ಅಷ್ಟು ಜನ ಈಗಾಗಲೇ ನಮ್ಮ ಬ್ಲಾಕ್ ಅಧ್ಯಕ್ಷರು ಹೇಳಿದ್ರು ನಮಗೆ ಈಗಾಗಲೇ ಅವರ ಒತ್ತಡ ಇದೆ ಅವರು ಹೇಳ್ತಾ ಇದ್ದಾರೆ ಯುವಕರು ಜಾಸ್ತಿ ಸೇರಬೇಕು ಅಂತ ಹೇಳಿ ಈ ಭಾಗದಲ್ಲಿ ಯುವಕರು ಜಾಸ್ತಿ ಜನ ಇದ್ದಾರೆ ನನಗೆ ಗೊತ್ತಿದೆ ನಮ್ಮ ಸಿದ್ದಿಕ್ ಅವರ ಬಹಳಷ್ಟು ಬಲಗೈ ಈ ಭಾಗದಲ್ಲಿ ಇದೆ ನಾನು ಈ ಹಿಂದೆ ಇಲ್ಲಿ ಸದಸ್ಯತ್ವ ಮಾಡುವಾಗ ಬಂದಿದ್ದೆ ನಾನು ಬಹಳಷ್ಟು ಯುವಕರು ನಮ್ಮ ಸಿದ್ದಿಕ್ ಅವರ ಜೊತೆ ಮತ್ತೆ ಇಲ್ಲಿ ಎಲ್ಲ ಪ್ರತಿನಿಧಿ ಅವರ ಜೊತೆ ಇದ್ದಾರೆ ನನಗೆ ಗೊತ್ತಿದೆ ಇಲ್ಲಿ ಕಲ್ಲಾಪಿಂದ ನಾಳೆ ಯುನಿಟಿ ಹಾಲ್ ಇಂದ ಹರೇಕಳ ತನಕ ಬೈಕ್ ರ್ಯಾಲಿ ಇದೆ ಒಂದು 3.5 ಗಂಟೆಗೆ ಸ್ಟಾರ್ಟ್ ಆಗ್ತದೆ ದಯವಿಟ್ಟು ಇಲ್ಲಿ ಭಾಗದ ಯುವಕರು ಯುನಿಟಿ ಹಾಲಿಗೆ ಬರುವುದಕ್ಕೆ ಮುಖಾಂತರ ಆ ಬೈಕ್ ರ್ಯಾಲಿಯಲ್ಲಿ ಯುವಕರು ಕೂಡ ಭಾಗವಹಿಸಬೇಕು ಅದರೊಟ್ಟಿಗೆ ಹಿರಿಯರು ಇಲ್ಲಿ ಬಸ್ ಅರೇಂಜ್ ಮಾಡಿರಬಹುದು ಅಂತ ಭಾವಿಸುತ್ತೇನೆ ಸುರೇಖ ಅವರೇ ಮಾಡಿರಬಹುದು ಕೆಲವರು ಹಿರಿಯರಿಗೆ ಸಿದ್ರಾಮಯ್ಯ ಅವರನ್ನು ನೋಡಲಿಕ್ಕೆ ಬಹಳಷ್ಟು ಆಸೆ ಆಸಕ್ತಿ ಇರ್ತದೆ ಅವರಿಗೆ ಹೋಗಲಿಕ್ಕೆ ಆಗುವುದಿಲ್ಲ ಆದರೆ ಶಾಸಕರು ನಾನು ಕಿವಿಯಾರೆ ಕೇಳಿದ್ದೇನೆ ಅವರು ಹೇಳಿದ್ದಾರೆ ನನಗೆ ಹಿರಿಯರು ಯಾರಿಗಲ್ಲ ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಆಸಕ್ತಿ ಇದೆ ಅವರನ್ನು ಮೊದಲು ನೀವು ಕರ್ಕೊಂಡು ಬರಬೇಕು ಅಂತ ಹೇಳಿ ಶಾಸಕರು ವಿಶೇಷವಾಗಿ ಬಹಳಷ್ಟು ಮುತ್ತುವರ್ಜಿಯಿಂದ ಹೇಳಿದ್ದಾರೆ ಅದಕ್ಕೆ ಎಷ್ಟು ಖರ್ಚಾಗ್ತದೆ ಅದು ನಾನು ಅದನ್ನು ಭರಿಸುತ್ತೇನೆ ನೀವು ನನ್ನ ಕ್ಷೇತ್ರದ ಮೂಲೆ ಮೂಲೆಯಲ್ಲಿ ಇರುವಂತ
ನನ್ನ ಹಿರಿಯ ಕಾಂಗ್ರೆಸ್ಸಿನ ಯಾರಿಗೆಲ್ಲ ಅಸಾಧ್ಯವಾಗುತ್ತದೆ ಸ್ವಂತ ವಾಹನವಿರುವುದಿಲ್ಲವೋ ಅವರನ್ನು ಕರ್ಕೊಂಡು ಬರಬೇಕು ಅಂತ ಹೇಳಿ ಎಲ್ಲ ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಎಲ್ಲ ಹಿರಿಯ ನಾಗರಿಕರು ಎಲ್ಲ ಹಿರಿಯ ನಾಯಕರು ನೀವೆಲ್ಲರೂ ಕೂಡ ನಿಮಗೆ ಈ ಭಾಗದಲ್ಲಿ ಬಸ್ ಅಥವಾ ಕಾರಿನ ವ್ಯವಸ್ಥೆ ಮಾಡಿರಬಹುದು ಅಂತ ಹೇಳಿ ಭಾವಿಸುತ್ತೇನೆ ಮಾಡಿರಬಹುದು ಇಲ್ಲಿ ನೀವೆಲ್ಲರೂ ಕೂಡ ಅದರ ಮುಖಾಂತರ ನೀವು ಹರೇಕಳಕ್ಕೆ ಬರಬೇಕು ಬಹಳಷ್ಟು ಸುಂದರವಾದಂತ ಒಂದು ಆ ಒಂದು ಪ್ರಕೃತಿಯ ನಿರ್ಮಾಣ ಯುಟಿಕಾದರರ ಸಾಧನೆ ನಾನು ಅಲ್ಲಿ ಹತ್ರದಲ್ಲೇ ಇರುವವನು ಹರೇಕಳದ ಹತ್ರದಲ್ಲಿ ನಾನು ಪಾವೂರಲ್ಲಿ ಇದ್ದೆ ನನಗೀಗ ಹರೇಕಳಕ್ಕೆ ಹೋಗಿ ನೋಡುವಾಗ ಇದು ಹರೇಕಳ ಅಲ್ಲ ಅಂತ ಹೇಳಿ ಕಾಣ್ತ ಅಷ್ಟು ಸುಂದರವಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದಂತ ಒಂದು ಒಂದು ವಾತಾವರಣವನ್ನು ಯುಟಿಕಾದರು ನಿರ್ಮಿಸಿದ್ದಾರೆ ಆ ಒಂದು ನದಿಯ ಬದಿಯಲ್ಲಿ ಮಾಡಿದಂತ ಆ ಒಂದು ವ್ಯವಸ್ಥಿತ ರೂಪದಲ್ಲಿ ಮಾಡಿದಂತ ಬ್ರಿಡ್ಜ್ ಮತ್ತೆ ಆ ಒಂದು ಗ್ರೌಂಡ್ ಮತ್ತೆ ಎಲ್ಲ ವ್ಯವಸ್ಥೆ ನೋಡಲಿಕ್ಕೆ ಎರಡು ಕಣ್ಣು ಸಾಕಾಗಲಿಕ್ಕಿಲ್ಲ ಅಷ್ಟು ಸುಂದರವಾಗಿ ಹರೇಕಳವನ್ನು ನಿರ್ಮಾಣ ಮಾಡಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಕೂಡ ಹರೇಕಳವನ್ನು ನೋಡುವ ರೀತಿಯಲ್ಲಿ ಯುಟಿಕಾದರವರು ಮಾಡಿದ್ದಾರೆ ಬೇರೆ ಯಾರ ಸಾಧನೆ ಅಲ್ಲ ಅದು ಯುಟಿಕಾದರ್ ಅವರ ಸಾಧನೆ ಬಹಳಷ್ಟು ಮಂದಿ ಎಲ್ಲ ಬ್ಯಾನರ್ ಅಲ್ಲಿ ಹಾಕಿದ್ದಾರೆ ನಾವು ನೋಡ್ತಾ ಇದ್ದೇವೆ ಕೋಟಿ ಕೋಟಿ ಬಿಜೆಪಿ ಅವರು ಬಿಡುಗಡೆ ಮಾಡಿದಂತೇಳಿ ಬ್ಯಾನರ್ ಎಲ್ಲ ಹಾಕ್ಲಿ ಪರವಾಗಿಲ್ಲ ನಮ್ಗೇನು ಅದರಲ್ಲಿ ನೋವಿಲ್ಲ ಅವ್ರು ಬ್ಯಾನರ್ ಹಾಕ್ತಾ ಇರಲಿ ಇಡೀ ಜಿಲ್ಲೆಗೆ ಅಲ್ಲ ಇಡೀ ರಾಜ್ಯಕ್ಕೆ ಗೊತ್ತಿದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಅದರ ಪೇಪರ್ ಕಟ್ಟಿಂಗ್ ಕೂಡ ಇರಬಹುದು ನ್ಯೂಸ್ ಅಲ್ಲಿ ಬಂದಂತ ಆ ಮೀಡಿಯಾದಲ್ಲಿ ಬಂದಂತ ಅದರ ತುಲುಕು ಕೂಡ ಈಗ ಇದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಬಿಡುಗಡೆ ಮಾಡಿದಂತ 196 ಕೋಟಿ ಬಿಡುಗಡೆ ಮಾಡಿದಂತ ಒಂದು ಬ್ರಿಡ್ಜ್ ಅದು ಇವತ್ತು ಇವರ ಸರ್ಕಾರ ಬಂದು ನಾವು ಅದಕ್ಕೆ ಅನುದಾನ ಕೊಟ್ಟಿದ್ದೇವೆ ಇನ್ನೊಂದು ಸಣ್ಣ ಅನುದಾನ ಕೊಟ್ಟಿರಬಹುದು ಅದರ ಕಾಂಕ್ರೀಟೀಕರಣಕ್ಕೆ ಯುಟಿಕಾದರ್ ಅವರು ಹೇಳಿದ್ದಾರೆ ಆದ್ರೆ ಇವರು ಆ ಬ್ರಿಡ್ಜ್ ಇವರ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ನಮ್ಮ ಇವರು ಅವ್ರ ನಮ್ಗೆ ಅವ್ರ ಜೊತೆ ಅವರ ಬಗ್ಗೆ ಮಾತಾಡ್ಲಿಕ್ಕೆ ನಮಗೆ ಅವರ ಅಸಹ್ಯ ಆಗ್ತಾ ಇದೆ ನನಗೆ ಅವರ ಈ ಬಿಜೆಪಿ ಅವರ ಏನು ವಿರುದ್ಧ ಮಾತಾಡ್ಬೇಕಂತೇಳಿ ನನಗೇನೆ ಅಸಹ್ಯ ಆಗ್ತಾ ಇದೆ ಯಾಕಂತೇಳಿದ್ರೆ ಬಾಯಿ ತೆರೆದ್ರೆ ಸುಳ್ಳು ಹೇಳ್ತಾರೆ ಅವರಿಗೆ ನಿಜ ಅಂಶ ಯಾವುದೂ ಕೂಡ ಇಲ್ಲ ಈಗ ತಾನೇ ಅವರು ನಮ್ಮ ದಿನೇಶ್ ರೈ ಅವರೊಂದು ಮಾತು ಹೇಳಿದ್ರು ಯುಟಿಕಾದರವನ್ನು ಸೋಲಿಸಲಿಕ್ಕೆ ರಮಣತ್ರಯ ನೋಡ್ತಾರೆ ರಮಣತ್ರಯವನ್ನು ಸೋಲಿಸಲಿಕ್ಕೆ ಯುಟಿಕಾದರ್ ನೋಡ್ತಾರಂತೇಳಿ ಇದು ಯಾಕೆ ಹೇಳ್ತಾರಂತೇಳಿ ನೀವು ಭಾವಿಸ್ತಿರ್ಬೋದಾ ಇದು ಬೇರೆ ಏನಲ್ಲ ಯುಟಿಕಾದರ್ ಮುಸ್ಲಿಮು ರಮಣತ್ರಯ ಹಿಂದೂ ಹಿಂದೂ ಅವರಿಗೆ ಸ್ವಲ್ಪ ಯುಟಿಕಾದರ ಮೇಲೆ ಸ್ವಲ್ಪ ವಿರೋಧ ಬರಲಿ ಅಂತೇಳಿ ಆ ರೀತಿ ಹೇಳಿದ್ದಾರೆ ಮುಸ್ಲಿಂ ಅವರಿಗೆ ರಮಣಾತ್ರಯ ವಿರುದ್ಧ ಸ್ವಲ್ಪ ಕೋಪ ಬರಲಿ ಅಂತೇಳಿ ಇವರಿಗೆ ಇರುವುದಿಷ್ಟೇ ಜಾತಿಯ ಹೆಸರೇಲಿ ಇವರಿಗೆ ಮತ ಪಡೆಯಬೇಕು ಕಾಂಗ್ರೆಸ್ ಅಲ್ಲಿ ನೀವು ಒಬ್ಬನೇ ಒಬ್ಬ ನಾಯಕನ ಪಂಚಾಯತ್ ಸದಸ್ಯರನ್ನು ಹಿಡಿದು ನಮ್ಮ ಸಂಸದರವರಿಗೆ ಯಾರಾದರೂ ಒಬ್ಬ ಅಭ್ಯರ್ಥಿ ನನಗೆ ಮುಸ್ಲಿಂ ಮತ ಬೇಡ ನನಗೆ ಕ್ರಿಶ್ಚಿಯನ್ ಮತ ಬೇಡ ಅಥವಾ ನನಗೆ ಹಿಂದೂ ಧರ್ಮದವರು ಮತ ಹಾಕೋದು ಬೇಡ ಅಂತ ಹೇಳಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಇತಿಹಾಸದಲ್ಲಿ ನೀವು ಯಾರಾದರೂ ಕೂಡ ನೋಡ್ಲಿಕ್ಕಿರ್ಬೋದಾ ಹೇಳಿ ಸಾಧ್ಯ ಉಂಟಾ ಉಂಟಾ ಸಾಧ್ಯ ಉಂಟಾ ಆದ್ರೆ ಬಿಜೆಪಿ ಮತ್ತೆ ಇತರ ಪಕ್ಷದವರು ರಾಜಾರೋಷವಾಗಿ ಒಬ್ಬ ಸಂಸದನಾಗಿ ಮೈಕ್ ಹಿಡಿದು ಹೇಳ್ತಾನೆ ನನಗೆ ಮುಸಲ್ಮಾನರ ಮತವೇ ಬೇಡ ಅಂತ ಆದ್ರೆ ನೀವು ಆಲೋಚನೆ ಮಾಡಿ ಇವರು ಬರೇ ಜಾತಿಯನ್ನು ಇಟ್ಕೊಂಡು ಇವರು ಚುನಾವಣೆಯನ್ನು ಎದುರಿಸಲಿಕ್ಕೆ ಹೋಗ್ತಾ ಇದ್ದಾರೆ ಇವತ್ತು ಈ ಒಂದು ಉಲ್ಲಾಲ ಭಾಗಕ್ಕೆ ಕೂಡ ಬಂದಿದ್ದಾರೆ ಯುಟಿಕಾದರೆ ಆ ಥರ ಮಾಡ್ತಾರೆ ರಮಣಾತ್ರೆಯನ್ನು ಸೋಲಿಸಲಿಕ್ಕೆ ಹೇಳ್ತಾರೆ ಅಂತೇಳಿ ಈ ಥರ ಪ್ರಚಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವರು ಕನಸಲ್ಲಿ ಕೂಡ ಎಣಿಸುವುದು ಬೇಡ ಈ ಒಂದು ಉಲ್ಲಾಲ ಕ್ಷೇತ್ರದಲ್ಲಿ ಯುಟಿಕಾದರ್ ಅಂತ ಹೇಳಿದ್ರೆ ಅದು ಕಡಲಲ್ಲಿ ಸಿಗುವಂತ ಒಂದು ವಜ್ರದ ತುಂಡಿದ್ದಾಗೆ ಆ ವಜ್ರದ ತುಂಡನ್ನು ಬಿಟ್ಟುಕೊಡ್ಲಿಕ್ಕೆ ಉಲ್ಲಾಲ ಕ್ಷೇತ್ರದ ಜನತೆಯ ಜಾಯಮಾನದಲ್ಲಿ ಅವರಿಗೆ ಸಾಧ್ಯ ಇಲ್ಲ ಉಲ್ಲಾಲ ಕ್ಷೇತ್ರದ ಮತದಾರರು ಯುಟಿ ಖಾದರ್ ಅವರನ್ನು ಅವರು ಎಷ್ಟು ನೀವು ಅಪಪ್ರಚಾರ ಮಾಡಿದ್ರು ಕೂಡ ಅವರ ಅಭಿವೃದ್ಧಿ ಅವರ ಸರಳತೆ ಅವರ ಏನು ಗುಣ ಇದೆ ಅವರನ್ನು ಮರೀಲಿಕ್ಕೆ ನೀವಿನ್ನು ಏನು ರಂಪಾರೋಟ ಮಾಡಿದ್ರು ಕೂಡ ಈ ಉಲ್ಲಾಲ ಕ್ಷೇತ್ರದಲ್ಲಿ ಯುಟಿ ಖಾದರ್ ಅವರನ್ನು ನಿಮ್ಮ ಈ ಒಂದು ಅಪಪ್ರಚಾರದಲ್ಲಿ ಸೋಲಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಇವತ್ತು ಕೇಂದ್ರ ಸರ್ಕಾರ ನಾವು ನೋಡ್ತಾ ಇದ್ದೇವೆ ನೀವು ಆಲೋಚನೆ ಮಾಡಿ ಕೇಂದ್ರ ಸರ್ಕಾರ ನಮ್ಮನ್ನು ತುಳಿತಾ ಇದೆ ಇಷ್ಟು ಬಹುಸಂಖ್ಯಾತರು ಅವರೇ ಬಾಯಿ ಎತ್ತಿದ್ರು ಕೂಡ ಮೋದಿ ಮೋದಿ ಅಂತ ಮಾಡ್ತಾ ಇದ್ದಾರೆ ಆದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಈ ರೀತಿ ಪೆಟ್ರೋಲ್ ಮತ್ತೆ ಗ್ಯಾಸ್ ಬೆಲೆ ದಿನ ಗ್ಯಾಸ್ ಪೆಟ್ರೋಲ್ ಬಿಡಿ ಅದು ದೊಡ್ಡವರಿಗೆ ಅಂತ ಹೇಳ್ಬಹುದು ದಿನ ಬಳಕೆ ಮಾಡುವಂತ ಅಕ್ಕಿಯಿಂದ ಹಿಡಿದು ಬೇಲೆಯಿಂದ ಹಿಡಿದು
वस्तु रेट जास्ती युवक हेल्ता नमेंगे बीजेपी नमेंगे मोदी बरबंत आलोचना नोड़ अंत इवे इवर तले तुम्बे अंत नमी गता स्वामी नमें आलोचना गता रीति जी एस टी रीति जास्ती जनर तुलता हणद मेले राजकीय नहीं नो हणद मेले राजकीय रैतरु सायता अड़के रोग बंद ಈಗ ಚುಕ್ಕಿ ರೋಗ ಅಂತ ಬಂದಿದೆ ಅವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಳದಿ ರೋಗ ಅಂತ ಬಂದಿತ್ತು ಅವತ್ತು ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಹಳದಿ ರೋಗ ಬಂದಾಗ ರೈತರಿಗೆ ನೆರವಾಗಿ ಅವತ್ತು ಅನುದಾನವನ್ನು ಅವತ್ತಿಗೆ ಒಂದು ಅವರಿಗೆ ಏನು ಸಹಕಾರವನ್ನು ನೀಡಿತ್ತು ಇವತ್ತು ಚುಕ್ಕಿ ರೋಗ ಎಲೆ ರೋಗ ಅಂತ ಬಂದಿದೆ ಆದರೆ ಕೇಂದ್ರ ಸರ್ಕಾರ ಕಣ್ಣು ಮುಚ್ಚಿ ನಿದ್ದೆ ಮಾಡಿದ ಹಾಗೆ ಇವತ್ತು ಹೇಳಿಕೆ ಅವರು ಕೇಂದ್ರ ಸರ್ಕಾರದ ಸಚಿವರು ಹೇಳಿಕೆ ಕೊಡ್ತಾರೆ ಅಡಿಕೆಗೆ ಏನು ಭವಿಷ್ಯ ಇಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಅಡಿಕೆಗೆ ಭವಿಷ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಾಚಿಕೆ ಆಗಬೇಕು ಅವರು ಕಳೆದ ಕೊರೋನಾ ಸಂದರ್ಭದಲ್ಲಿ ಆದಷ್ಟು ಒಂದು ಆ ಒಂದು ಅಡಿಕೆದಾರರು ಒಂದು ಬದುಕಬೇಕಾದ್ರೆ ಅಡಿಕೆ ಬೆಲೆ ಅಂತ ಹೇಳಿ ಅವರ ಅವರಿಗೆ ಆಧಾರ ಅಡಿಕೆ ಬೆಲೆ ಅಲ್ವ ಅವರು ನಮ್ಮ ಕಳೆದ ಕೊರೋನಾ ಸಂದರ್ಭದಲ್ಲಿ ದುಬೈ ಬಾಂಬೆ ಅಲ್ಲಿ ಇದ್ದವರೆಲ್ಲ ಬಂದು ಅಡಿಕೆ ಇದು ನೋಡ್ತಾ ಇದ್ರು ಅವರು ಬದುಕಿದ್ದೆ ಅಡಿಕೆ ಬೆಲೆ ಇವತ್ತು ಹೇಳ್ತಾ ಇದ್ದಾರೆ ಅಡಿಕೆಗೆ ಭವಿಷ್ಯ ಇಲ್ಲ ಅಂತ ಹೇಳಿ ಸಚಿವ ಜ್ಞಾನೇಂದ್ರ ಅವರು ಹೇಳ್ತಾ ಇದ್ದಾರೆ ನಾಚಿಕೆ ಆಗಬೇಕು ರೈತರ ವಿರೋಧ ರೈತರ ಮತವನ್ನು ಪಡೆದುಕೊಂಡು ಬಡವರ ಮತವನ್ನು ಪಡೆದುಕೊಂಡು ಇವರೇನು ಕುರ್ಚಿಯಲ್ಲಿ ಕೂತ್ಕೊಂಡು ಇವತ್ತು ರೈತರಿಗೆ ಭವಿಷ್ಯ ಇಲ್ಲ ಅಡಿಕೆಗೆ ಭವಿಷ್ಯ ಇಲ್ಲ ಅಂತ ಹೇಳಿ ಕೊಡ್ಲಿಕ್ಕೆ ಇವರಿಗೆ ನಾಚಿಕೆ ಆಗಬೇಕು ನೀವು ಯೋಚನೆ ಮಾಡಿ ಇವರು ಇತ್ತರಲ್ಲ ಹೇಳಿಕೆ ಕೊಟ್ಟರೂ ಕೂಡ ಇವರು ಏನು ವಿನ್ ಆಗ್ತಾರಲ್ಲ ಇವರು ವಿಜಯ ಆಗ್ತಾರಲ್ಲ ಇದು ಕಾರಣ ಬೇರೇನಿಲ್ಲ ಇವರು ಚುನಾವಣೆ ಹತ್ರ ಬರುವಾಗ ಎಲ್ಲ ಒಂದು ಗಲಾಟೆ ಮಾಡಿಸ್ತಾರೆ ಇವರು ಒಂದು ಖಾಲಿ ಒಂದು ಜಾತಿಯ ಒಂದು ವಿಚಾರವನ್ನು ಹೇಳ್ಕೊಂಡು ಇವರು ಮತ ಪಡೆಯುತ್ತಾರೆ ಇವರ ತಲೆಯಲ್ಲಿ ಇದೆ ನಾವು ಕೆಲಸ ಮಾಡದಿದ್ರು ಪರವಾಗಿಲ್ಲ ಇಲ್ಲಿ ಯುವಕರಿಗೆ ಕೆಂಪು ಶಾಲ್ ಮತ್ತೆ ಕೈಗೆ ಕೆಂಪಲ್ಲ ಕೊಟ್ಟು ಅವರಿಗೆ ಅಲ್ಲಿಗೆ ಸರಿ ಮಾಡಿದ್ರೆ ಅವರು ನಮಗೆ ಓಟ್ ಹಾಕ್ತಾರೆ ಇವರಿಗೆ ಏನು ಇಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಇಲ್ಲ ಅಂತ ಹೇಳಿ ಗೊತ್ತಾಗಿದೆ ಅವರಿಗೆ ಇವರಿಗೆ ಪಾಠ ಕಲಿಸಬೇಕಾದ್ರೆ ಇವತ್ತಿನ ಯುವಕರು ಇವೆಲ್ಲರೂ ಕೂಡ ನೀವು ಆಲೋಚನೆ ಮಾಡಿ ನಾನು ನನ್ನ ಸ್ನೇಹಿತರು ನನ್ನ ಸಹೋದರರು ನೀವು ನಾವು ಕಾಂಗ್ರೆಸ್ ಪಕ್ಷ ನಮಗೆ ಏನು ಕಲಿಸಿಕೊಟ್ಟಿದೆ ಅಂತ ಹೇಳಿದ್ರೆ ಅವರು ಬಿಜೆಪಿ ಆಗಿರಲಿ ಯಾರೇ ಆಗಿರಲಿ ಯಾವ ಧರ್ಮಕ್ಕೆ ಸೇರಿರಲಿ ನಮ್ಮ ಸಹೋದರರು ಅವರು ಈ ಭಾರತ ದೇಶದ ಸಂವಿಧಾನದ ಪ್ರಕಾರ ಇಲ್ಲಿರುವಂತ ಎಲ್ಲ ವರ್ಗದವರು ಅದು ಪರಿಶಿಷ್ಟ ಜಾತಿಯವರಾಗಿರಲಿ ಅಥವಾ ಇನ್ನೊಂದು ದೊಡ್ಡ ಏನು ಸ್ಥಾನದಲ್ಲಿರುವವರಾಗಿರಲಿ ಯಾರೇ ಆಗಿರಲಿ ನಾವೆಲ್ಲರೂ ಕೂಡ ಸಹೋದರರು ನಾವು ಯಾರನ್ನು ಕೂಡ ಒಂದು ಕೀಲ್ ಮಟ್ಟದಲ್ಲಿ ಭಾವಿಸುವ ಹಾಗೆ ನಮಗೆ ಕಾಂಗ್ರೆಸ್ ಪಕ್ಷ ಖಂಡಿತ ಕಲಿಸಿಕೊಟ್ಟಿಲ್ಲ ನಾವೆಲ್ಲರೂ ಕೂಡ ಒಂದೇ ಒಂದು ವೇದಿಕೆಯಲ್ಲಿ ಬೆಳೆಯುವವರು ನಾನು ಯುವಕರಿಗೆ ಹೇಳ್ತಾ ಇದ್ದೇನೆ ನನ್ನ ನೆಚ್ಚಿನ ಸ್ನೇಹಿತರೆ ಬಿಜೆಪಿಯ ಕಾರ್ಯಕರ್ತರೆ ನಿಮ್ಮಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ ಒಮ್ಮೆ ಆಲೋಚನೆ ಮಾಡಿ ನೋಡಿ ಇವರು ಅಧಿಕಾರದ ಅಂತಸ್ತಲ್ಲಿ ಅದರ ಅಮಲಿನಲ್ಲಿ ಇವರು ಬೇಕಾದ ರೀತಿಯಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ ನೀವು ಪಾಪ ಕಷ್ಟ ಪಡ್ತಾ ಇದ್ದೀರಾ ಒಂದೇ ಒಂದು ಜನಪರ ಯೋಜನೆ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ನೋಡಿ ಒಂದೇ ಒಂದು ಬಸವಸತಿ ಮನೆ ಕೊಡುವಂತ ಯೋಗ್ಯತೆ ಇಲ್ಲ ಕೊಟ್ಟಿದ್ದಾರೆ ಸ್ವಾಮಿ ಹೇಳಿ ನೀವು ಇಲ್ಲಿ ಇದ್ದವರಿಗೆಲ್ಲ ಗೊತ್ತಿದೆ ಒಂದೇ ಒಂದು ಬಸವಸತಿ ಯೋಜನೆ ಇದೆಯಾ ಒಂದು ಮನೆ ಕೊಟ್ಟಿದ್ದಾರೆ ಹೇಳಿ ಗೋಪಾಲ್ ಅವರು ಹೇಳಿ ಮನೆ ಇದೆಯಾ ಒಂದೇ ಒಂದು ಬಸವಸತಿ ಮನೆ ಇಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಎಷ್ಟು ಸಾವಿರ ಮನೆ ಕೊಟ್ಟಿದ್ದಾರೆ ಎಷ್ಟು ಹಕ್ಕುಪತ್ರ ಕೊಟ್ಟಿದ್ದಾರೆ 15 ವರ್ಷದಲ್ಲಿ ಕೊಡದಂತ ಹಕ್ಕುಪತ್ರ 15 ವರ್ಷದಲ್ಲಿ ಯಾವುದೇ ಸರ್ಕಾರ ಹಕ್ಕುಪತ್ರ ಕೊಟ್ಟಿರಲಿಲ್ಲ ಪಾಪದವರು ಮನೆಯಲ್ಲಿ ಕೂತ್ಕೊಂಡು ಹಕ್ಕುಪತ್ರಕ್ಕೆ ಅವರು ಕಾಯ್ತಾ ಇದ್ರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ತಕ್ಷಣ 94 ಸಿಸಿ ಯಲ್ಲಿ ಸಾವಿರಾರು ಹಕ್ಕುಪತ್ರವನ್ನು ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ರೇಷನ್ ಕಾರ್ಡ್ ಅನ್ನು ಕೊಟ್ಟಿದ್ದಾರೆ ಇವತ್ತು ಇವರು ಬಂದು 4 ವರ್ಷ ಆಯ್ತು 3 ವರ್ಷ ಆಯ್ತು ಇವರು ಏನಾದರೂ ಒಂದು ಒಂದು ಬಸವಸತಿ ಮನೆ ಸಿಕ್ಕಿದ್ಯಾ ಆಲೋಚನೆ ಮಾಡಿ ನಾವು ನೀವಲ್ಲ ಬಿಜೆಪಿ ಕಾರ್ಯಕರ್ತರು ನನ್ನ ಮಾತನ್ನು ಯಾರಾದರೂ ನೀವು ಆಲೋಚಿಸಿದ್ರೆ ನೀವು ಕೇಳ್ತಾ ಇದ್ರೆ ಆಲೋಚನೆ ಮಾಡಿ ಒಂದೇ ಒಂದು ಬಸವಸತಿ ಬಡವರಿಗೆ ಮನೆ ಕೊಡುವ ಯೋಗ್ಯತೆ ಇಲ್ಲ ಇವರಿಗೆ ರೇಷನ್ ಕಾರ್ಡ್ ಕೊಡುವಂತ ಯೋಗ್ಯತೆ ಇಲ್ಲ 7 ಕೆಜಿ ಸಿದ್ದರಾಮಯ್ಯ ಕೊಟ್ಟಂತ ಅಕ್ಕಿಯನ್ನು 5 ಕೆಜಿ 2 ಕೆಜಿ ಕಡಿಮೆ ಮಾಡಿದ್ದಾರೆ ಏನಿದೆ ಸಾಧನೆ ಹೇಳಿ ಸ್ವಾಮಿ ಏನು ಮಾಡಿದ್ದಾರೆ ಅಂತ ಆದ್ರೂ ಹೇಳಿ ಈ ದೇಶಕ್ಕೆ ಈ ರಾಜ್ಯಕ್ಕೆ ಈ ಗ್ರಾಮಕ್ಕೆ ಏನು ಕೊಟ್ಟಿದ್ದಾರೆ
ಯಾತಕ್ಕೋಸ್ಕರ ಅವರಿಗೆ ನಾವು ಮತ ಹಾಕ್ಬೇಕು? ಏನಕ್ಕೋಸ್ಕರ ಹಾಕ್ಬೇಕು? ಅವರು ಏನ್ ಸಾಧನೆಗೋಸ್ಕರ ನಾವು ಅವರಿಗೆ ಮತ ಹಾಕ್ಬೇಕು? ಬರೀ ಶೂನ್ಯ. ಇವರು ಸಾಧನೆ ಏನಿಲ್ಲ. ಇವತ್ತು ಸಿಟಿ ರವಿ ಹೇಳ್ತಾರಂತೆ, ಚರಂಡಿ ಮೋರಿ ಅದಕ್ಕೆಲ್ಲ ಅದು ಬಿಟ್ಟಾಕೆ ಅಂತ ಹೇಳಿ. ಅವರ ಯೋಗ್ಯತೆನೇ ಅಷ್ಟು, ಅವ್ರು ಹೇಳಲೇಬೇಕು. ಅವರ ಯೋಗ್ಯತೆನೇ ಅಷ್ಟು, ಅವರು ಚರಂಡಿ ದಾರಿ ಮಾಡುವವರಲ್ಲ. ಅವರು ಬರೇ ಇದೆ, ಅವರ ಜಾತಿ ಇದನ್ನೇ ವೈಫಲ್ಯ ಅಂತ ಹೇಳ್ತಾ ಇದ್ದಾರೆ. ಜಾಸ್ತಿ ಮಾತಾಡ್ಲಿಕ್ಕೆ ಹೋಗದೆ ನಮ್ಮ ಶಾಸಕರು ಬರ್ತಾ ಇದ್ದಾರೆ. ಈ ಭಾಗದವರು ನಳಿನ್ ಕುಮಾರ್ ಕಟೀಲ್, ಈ ಭಾಗದವರು ನನಗೆ ಸ್ವಲ್ಪ ಶಾಸಕರು ಬರುವ ತನಕ ಮಾತಾಡಿ ಅಂತ ಹೇಳಿದ್ದಕ್ಕೆ ನಾನು ಜಾಸ್ತಿ ಸ್ವಲ್ಪ ಮಾತಾಡಿದ್ದೇನೆ. ನನಗೆ ಅಷ್ಟು ದೊಡ್ಡ ಏನು ಮಾತುಗಾರ ಕೂಡ ನಾನಲ್ಲ, ಆದರೂ ಕೂಡ ನಾಳೆ ನಿಮ್ಮೆಲ್ಲ ಮುಖವನ್ನು ನೋಡುವಾಗ ಕೆಲವರು ನನಗೆ ಪರಿಚಯ ಇದ್ದಾರೆ. ಸದಾಶಿವ ಉಲ್ಲಾಲ್ರವರು ನಮ್ಮ ಅಧ್ಯಕ್ಷರು ಹೇಳಿದಾಗೇನೆ, ಒಬ್ಬನಿಗೆ 10 ಜನ ಅಲ್ಲ, ಇಲ್ಲಿ ನೋಡುವಾಗ ಒಬ್ಬೊಬ್ಬರಿಗೆ 20 ಜನ ಕರ್ಕೊಂಡು ಬರುವಂತ ಕೆಪಾಸಿಟಿ ಇದ್ದವರು ಇದ್ದಾಗೆ ಕಾಣ್ತಾ ಇದ್ದಾರೆ ಎಲ್ಲರೂ ಕೂಡ. ಅದು ಕೂಡ ಚಾರ್ ಇಟ್ಟದ್ದೇ ಅವ್ರ ನಾಯಕರು ಕೂಲ ಅಂತ ಒಂದು ಒಂದು ವಿಭಾಗದಲ್ಲೇ ಇಟ್ಟಿದ್ದಾರೆ. ನೀವೆಲ್ಲರೂ ಕೂಡ ನಾಯಕರಾಗಿದ್ದೀರಾ. ನಾಳೆ ಎಷ್ಟು ಜನರನ್ನು ನಿಮ್ಮ ಕರ್ಕೊಂಡು ಬರ್ಲಿಕ್ಕೆ ಸಾಧ್ಯ ಆಗ್ತದೆ, ಅಷ್ಟು ಜನರನ್ನು ಸೇರಿಸಿ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಸಿದ್ದರಾಮಯ್ಯವರ ಮಾತನ್ನು ಕೇಳಿ ಈ ಜನಜಾಗೃತಿ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ವಿನಮ್ರವಾಗಿ ಯುವ ಕಾಂಗ್ರೆಸ್ನ ಒಬ್ಬ ಸಣ್ಣ ಮಟ್ಟಿನ ಬ್ಲಾಕಿನ ಅಧ್ಯಕ್ಷನಾಗಿ ನಿಮ್ಮಲ್ಲಿ ನಾನು ಕೇಳಿಕೊಂಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಲಪಾಡಿಯ ಏನು ವಲಯ ಕಾಂಗ್ರೆಸ್ ಮತ್ತೆ ಎಲ್ಲ ನಾಯಕರನ್ನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕಾಂಗ್ರೆಸ್. ನಮ್ಮ ಇಂಟೆಕ್ಕಿನ ಪದಾಧಿಕಾರಿಗಳು ಈಗ ಆಗಮಿಸುತ್ತೇನೆ. ಅದರ ಜೊತೆಗೆ ನಮ್ಮ ಬ್ಲಾಕಿನ ಪ್ರಧಾನ ಕಾರ್ಯದರ್ಶಿಯಾದ ಮನ್ಸೂರ್ ಅವರು ಬಂದಿದ್ದಾರೆ, ಅವರನ್ನು ಸಹ ಸ್ವಾಗತಿಸುತ್ತೇನೆ. ಇನ್ನೊಬ್ಬ ನಮ್ಮ ಮೈನಾರಿಟಿಯ ಪದಾಧಿಕಾರಿಯಾದ ಜೈದುಲ್ ಬಂದಿದ್ದಾರೆ. ಅವರು ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾದ ನಾಸೀರ್ ಸಾಮಿನಿಗರವರು ಮಾತಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಂಡು. ಬಡವರ ಬಂಧು ಅನ್ನದಾತ, ಅದೇ ರೀತಿ ಅನೇಕ ಯೋಜನೆಗಳು ಕೊಟ್ಟಿರ್ತಕ್ಕಂತಹ ಧೀಮಂತ ನಾಯಕರಾಗಿರ್ತಕ್ಕಂತಹ ಸಿದ್ದರಾಮಯ್ಯ ಅವರ ನಾಳೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅರೇಕಲ ಕಡವಿನ ಬಳಿಗೆ ಬರುವ ಈ ಪೂರ್ವಭಾವಿ ಸಭೆಯ ವೇದಿಕೆಯಲ್ಲಿರ್ತಕ್ಕಂತಹ ಸಿದ್ದರಾಮಯ್ಯರವರು 5 ವರ್ಷ ಜನರಿಗೆ ಏನು ಮನ ಮುಟ್ಟುವ ರೀತಿಯಲ್ಲಿ ಅಚ್ಚಳಿದ ಉಳಿದಿದ್ದಾರೆ, ಅದೇ ರೀತಿ ನಮ್ಮ ತಾಲೂಕು ಪಂಚಾಯತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಮೊಹಮ್ಮದ್ ಮೋನೂರ್ ಅವರು ಕೂಡ 5 ವರ್ಷ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿ ಜನರ ಮನಸ್ಸಿನಲ್ಲಿಟ್ಟುಕೊಂಡಂತಹ ಮನಾಕರ್ ಅವರೇ, ಉಳ್ಳಾಲ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂಥ ಸದಾಶಿವ ಉಳ್ಳಾಲ್ರವರೇ, ವಲಯ ಕಾಂಗ್ರೆಸ್ನ ಅಧ್ಯಕ್ಷರು ನನ್ನ ಹಿರಿಯರಾಗಿರ್ತಕ್ಕಂತಹ ಖಾದರ್ರವರೇ, ನನ್ನ ಆತ್ಮೀಯ ಮಿತ್ರರು, ಅದೇ ರೀತಿ ಈ ಭಾಗದ ಉಸ್ತುವಾರಿ ಇರ್ತಕ್ಕಂತಹ ರವಿರಾಜ್ ಶೆಟ್ಟಿಯವರೇ, ನಮ್ಮ ನಾಯಕರಾಗಿರ್ತಕ್ಕಂತಹ ಮುಸ್ತಫಾ ಅಬ್ದುಲ್ ರವರೇ, ಅದೇ ರೀತಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಫಿರೋಜ್ ರವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರೇ, ಬಹುಶಃ ಈಗಾಗಲೇ ಎಲ್ಲ ವಿಚಾರವನ್ನ ಫಿರೋಜ್ ರವರು ಹಾಗೂ ನಾಯಕರು ಹೇಳಿದ್ರು. ನಾನು ಒಂದು ಮಾತು ಸ್ಪಷ್ಟವಾಗಿ ಹೇಳ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ಈ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ವಿರುದ್ಧವಾಗಿ ಏನಾದರೂ ನಾಯಕರು ಅಲ್ಪಸಂಖ್ಯಾತರ ವಿರುದ್ಧ ಮಾತನಾಡ್ತಕ್ಕಂತ ತಕ್ಷಣ ಯಾವುದೇ ಚಿಂತನೆ ಮಾಡದೆ ಆ ಅಲ್ಪಸಂಖ್ಯಾತರ ಪರವಾಗಿ ನಿಂತಿರ್ತಕ್ಕಂಥ ಧೀಮಂತ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ನಾಳೆ ನಡೆಯತಕ್ಕಂಥ ಕಾರ್ಯಕ್ರಮ ಭಾಗವಹಿಸುವುದರಿಂದ ನಮ್ಮೆಲ್ಲರೂ ಕೂಡ ಒಂದು ಕರ್ತವ್ಯವಾಗಿದೆ. ನಾವು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಮಾತ್ರ ನಮ್ಮ ಕರ್ತವ್ಯ, ಬಹುಶಃ ಅದನ್ನು ಮನಲಿಟ್ಕೊಳ್ಬೇಕು. ಯಾಕಂತೇಳಿದ್ರೆ ನಮ್ಮ ಮುಂದಿನ ಚುನಾವಣೆಯಲ್ಲಿ 2-3 ಸಮೀಕ್ಷೆಯಲ್ಲಿ ಕೂಡ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತ ಕಾಂಗ್ರೆಸ್ ಪಕ್ಷಕ್ಕೆ ಬರತಕ್ಕಂಥ ಸಮೀಕ್ಷೆ ನಾವು ಕಂಡಿದ್ದೇವೆ. ಮಾತ್ರವಲ್ಲ, ಈ ಒಂದು ಕ್ಷೇತ್ರದ ಜನಪ್ರಿಯ ಶಾಸಕರು, ಎಲ್ಲಾ ಜನರ ಮನದಲ್ಲಿರ್ತಕ್ಕಂಥ ಶಾಸಕರು ಯುಟಿ ಖಾದರ್ ಅವರು ಕೂಡ ಖಂಡಿತವಾಗಿಯೂ ಸಚಿವರಾಗಿ ಮುಂದಿನ ಬರಲಿದ್ದಾರೆ ಅನ್ನತಕ್ಕಂಥ ಮಾತು ಸ್ಪಷ್ಟವಾಗಿದೆ. ಆದ್ದರಿಂದ ನಾಳೆ ಏನು ನಡೆಯಲಿಕ್ಕಿಂತ ಕಾರ್ಯಕ್ರಮದಲ್ಲಿ ಕೂಡ ಈ ಒಂದು ಪಂಚಾಯತಿನ ನಮ್ಮ ತಲಪಾಡಿ ವಲಯದ ಎಲ್ಲ ನಾಯಕರು ಕಾರ್ಯಕರ್ತರು ಕೂಡ ಈ ಸಭೆಗೆ ಬಂದು ಸಭೆಯನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುವುದರೊಂದಿಗೆ ಕೆಲವೊಂದು ರಾಜಕೀಯ ಹಿತಾಸಕ್ತಿಗಳು ಕೂಡ ಇವತ್ತು ಶಾಸಕರನ್ನ ಸೋಲುವಕ್ಕೆ ಪ್ರಯತ್ನ ಪಡ್ತಕ್ಕಂಥ ವಿಚಾರನ ವಾಟ್ಸಪ್ನಲ್ಲಿ ನೋಡ್ತಾ ಇದ್ದಾವೆ. ಆದರೆ
ಒಂದು ಮಾತು ಸ್ಪಷ್ಟ ಈ ಈ ಒಂದು ಕ್ಷೇತ್ರಕ್ಕೆ ಮಾಡತಕ್ಕಂತ ಸೇವೆ ಜನರಿಗೆ ಆಗಲು ಇರಲು ನೋಡಿದ ನಡುದಂತ ನಡೆಯತಕ್ಕಂತ ಶಾಸಕರು ಕೇವಲ ಒಂದೇ ಒಂದು ನಾನು ನಿಮಗೆ ನಿದರ್ಶನ ಏನು ಹೇಳಿದ್ರೆ ತುಕ್ಕೋಟಿನಿಂದ ಕೇವಲ ಅಸೇಗೋಳಿಗೆ ಹೋಗುವ ರಸ್ತೆಯನ್ನು ನೋಡಿದಾಗ ಇವತ್ತು ಅನೇಕ ಜನರು ಹೇಳತಕ್ಕಂತ ಮಾತು ಬಹಳ ಒಳ್ಳೆ ಒಂದು ರಸ್ತೆ ಇಂತ ರಸ್ತೆ ನಮ್ಮ ರಾಜ್ಯದಲ್ಲಿ ಕೂಡ ಕಂಡಿರಲಿಕ್ಕಿಲ್ಲ ಅಂತಕ್ಕಂತ ಮಾತು ನಮಗೆ ಕೇಳಿ ಬರ್ತಾ ಇದೆ ಅದನ್ನು ಮಾಡಲಿಕ್ಕೆ ಕೇವಲ ರಾಜಕೀಯದ ಎಂಎಲ್ಎ साध्य ना फंड रीति उपयोग क्षेत्र को उपयोग क्षण महिति नम शासक आदि नानुना ना बैक रैली है कार्यक्रम ಕಲ್ಲಾಪಿನಿಂದ ಬೈಕ್ ರ್ಯಾಲಿ ಕೂಡ ಇದೆ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಯೂತ್ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಮೂರು ಗಂಟೆಗೆ ಸರಿಯಾಗಿ ಕಲ್ಲಾಪಿನಿಂದ ಬೈಕ್ ರ್ಯಾಲಿ ಇದೆ ನಾನು ಮತ್ತು ಫಿರೋಜ್ ರವರು ಯುವಕರಿಗೆ ಒಂದು ಆಶ್ವಾಸನೆಯನ್ನು ಏನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಯುವಕರೇ ಏನು ನ್ಯಾಯಪರವಾಗಿರತಕ್ಕಂತ ನಿಮ್ಮ ಸಮಸ್ಯೆ ಇದೆ ಹೋರಾಟ ಇದೆ ಆ ಹೋರಾಟಕ್ಕೆ ಯೂತ್ ಕಾಂಗ್ರೆಸ್ನವರಾಗಿ ನಾವು ನಿಮ್ಮೊಂದಿಗೆ ಸದಾ ಇದ್ದೇವೆ ಅಂತಕ್ಕಂತ ಮಾತು ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಕೋಟೆಕರ್ ಪಂಚಾಯತ್ನ ಕೌನ್ಸಿಲರ್ ಆದಂತ ಅಹಮದ್ ಅಜ್ಜಿನಡಕರ್ ಅವರು ಒಂದೆರಡು ಮಾತನ್ನು ಹೇಳಬೇಕಾಗಿ ವಿನಂತಿ ಈಗಾಗಲೇ ನಮ್ಮ ನಾಯಕರು ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ ತಲಪಾಡಿ ವಲಯ ಕಾಂಗ್ರೆಸ್ ಸಮಿತಿ ವತಿಯಿಂದ ಕಾರ್ಯಕ್ರಮದ ಮುಂದಕ್ಕೆ ಯುಟಿ ಕಾದ ಸಾಹೇಬರು ಒಂದೆರಡು ಮಾತನ್ನು ಆಡಬೇಕು ತಲಪಾಡಿ ಗ್ರಾಮ ಸಮಿತಿ ವತಿಯಿಂದ ಮಾಜಿ ಪಂಚಾಯತ್ ಸದಸ್ಯರು ಇಬ್ರಾಹಿಂ ರವರು ಆಗಮಿಸಿದ್ದಾರೆ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ ಇಬ್ರಾಹಿಂ ಮಾಜಿ ಪಂಚಾಯತ್ ಸದಸ್ಯರು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿ ವೈಭವ ಶೆಟ್ಟಿ ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ನೆಚ್ಚಿನ ನಾಯಕರಾದಂತ ಯುಟಿ ಕಾದ ಸಾಹೇಬ್ ತಲಪಾಡಿ ವಲಯ ಕಾಂಗ್ರೆಸ್ನಿಂದ ಏರ್ಪಡಿಸಲ್ಪಟ್ಟಂತಹ ತಲಪಾಡಿ ಗ್ರಾಮದ ಸಮಾಲೋಚನೆಯ ಈ ಒಂದು ಸಭೆಯಲ್ಲಿ ಉಪಸ್ಥಿತರಂತಹ ಅಧ್ಯಕ್ಷರು ಗೌರವದಂತಹ ಸದಸ್ಯ ಉಲ್ಲಾಲ್ ಅವರೇ ವಲಯ ಕಾಂಗ್ರೆಸ್ನ ಅಧ್ಯಕ್ಷ ಅಂತ ಕಾದರಕ್ಕನವರೇ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಅಂತ ಸಿದ್ದಿಕ್ ರವರೇ ಮಾಜಿ ತಾಲೂಕು ಪಂಚಾಯತ್ನ ಅಧ್ಯಕ್ಷರು ಈ ಒಂದು ಗ್ರಾಮಕ್ಕೆ ವೀಕ್ಷಕರಾಗಿ ಬಂದಂತಹ ಪೌರ್ ಮೋಣಕ್ಕನವರೇ ಡಿಸಿಸಿಯ ಸದಸ್ಯರು ಇದರ ವೀಕ್ಷಕರಾಗಿರುವಂತಹ ಅಕಂತ ರವಿರಾಜ್ ಶೆಟ್ಟಿರವರೇ ನಮ್ಮ ಜೊತೆ ವೇದಿಕೆ ಮೇಲೆ ಉಪಸ್ಥಿತವಂತಹ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಅಂತ ಸುರಗಕ್ಕನವರೇ ಉಲ್ಲಾಲ ನಗರ ಸಭೆಯ ಮಾಜಿ ಉಪಾಧ್ಯಕ್ಷರಾಗಿರುವಂತ ದಿನೇಶ್ ರೈ ಅವರೇ ಉಲ್ಲಾಲ ನಗರ ಕಾಂಗ್ರೆಸ್ನ ಅಧ್ಯಕ್ಷ ಅಂತ ಮುಸ್ತಫರವರೇ ಅದರಿಂದ ನಮ್ಮ ಮಾಜಿ ಅಧ್ಯಕ್ಷ ಅಂತ ಜಯಂತಕ್ಕನವರೇ ಕೋಟೆಕರ್ ಪಂಚಾಯತ್ ಸದಸ್ಯ ಅಂತ ಬಾವರವರೇ ನಮ್ಮ ಸನ್ಮಿತ್ರರು ಯುವ ನಾಯಕ ಅಂತ ಗೋಪಾಲ್ ಶೆಟ್ಟಿರವರೇ ಯುವ ನಾಯಕರು ಸದಸ್ಯರಾಗಿರುವಂತ ವೈಭವ್ರವರೇ ಸನ್ಮಿತ್ರರು ಯುವ ನಾಯಕರಾಗಿರುವಂತ ನಮ್ಮ ಸತ್ತಾರವರೇ ನಮ್ಮ ಗೌರವರು ಹಿರಿಯ ಕಾಂಗ್ರೆಸ್ಗಳಂತ ಪುಲಿಗ ಅಬ್ದುಲ್ ಬಾವಕನವರೇ ಅದೇ ರೀತಿ ನಮ್ಮ ಸ್ಟೇಟ್ ಮೈನರ್ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಂತ ನಾಸೀರ್ ಸಾಮಣಿಗವರೇ ನಮ್ಮ ಗ್ರಾಮ ಪಂಚಾಯತಿಯ ಮಾಜಿ ಸದನ ಖಾದರ್ ಮಕ್ಕಿಯಾರ್ ಅವರೇ ಇಬ್ರಾಹಿಂ ಅವರೇ ಬಹುಶಃ ದೀಪಕ್ ಹಿಂದುತ್ವ ಅಧ್ಯಕ್ಷ ದೀಪಕ್ ಪಿಲಾರ್ ಅವರೇ ಇಂಟೆಕ್ನ ಅಧ್ಯಕ್ಷ ಅಂತ ಕಲಾವತಿ ಅವರವರೇ ಬಹುಶಃ ಇಸ್ಮಾಯಿಲ್ ಅವರೇ ಹಸೈನಾ ಅವರೇ ಸಲಾಮ್ ರವರೇ ಅದೇ ರೀತಿ ಇಬ್ರಾಹಿಂ ಅವರೇ ಅಹಮದ್ ಅಜ್ಜನಾಡ್ಕ ಅವರೇ ಸಲಾಂ ಕೆಸಿ ರೋಡ್ ಅವರೇ ಯಾಕೂ ಎಲ್ಲ ಚಲನ ಉದ್ದಕ್ಕೆ ಪೇರಿಸಿಕೊಳ್ಳೋಣ ನಮ್ಮ ಹಿರಿಯ ಲತ್ತಕ್ಕನವರೇ ವಲಯ ಕಾಂಗ್ರೆಸ್ನ ಅಧ್ಯಕ್ಷರು ಸರ್ವ ಸದಸ್ಯರು ನಾನು ಇವತ್ತು ಎಲ್ಲರ ಪರವಾಗಿ ನಾನು ಇವತ್ತು ಅಭಿನಂದನೆ ನಾನು ಇವತ್ತು ಸಲ್ಲಿಸ್ತೇನೆ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಸಮಾಲೋಚನೆ ಸಭೆಯನ್ನು ಇವತ್ತು ಇಟ್ಟಿದ್ದಾರೆ ಸಮಾಲೋಚನೆ ಸಭೆಯ ಉದ್ದೇಶ ಏನಂತ ಹೇಳಿದ್ರೆ ಈ ಒಂದು ಸಭೆಯಲ್ಲಿ ನಾವು ತೆಗೆದುಕೊಂಡಂತ ತೀರ್ಮಾನಗಳು ಮತ್ತು ಚರ್ಚೆಗಳು ಭವಿಷ್ಯದಲ್ಲಿ ನಮ್ಮ ಪಕ್ಷದ ಮುಖಾಂತರ ಮಾಡುವಂತ ಕೆಲಸ ಕಾರ್ಯಗಳು ಅದು ತಲಪಾಡಿ ಗ್ರಾಮದ ಪ್ರತಿಯೊಂದು ಮನೆಯವರು ಕೂಡ ನೆಮ್ಮದಿ ಪ್ರೀತಿ ವಿಶ್ವಾಸ ಸೋದರತೆ ಮತ್ತು ಸಂತೋಷದ ಜೀವನ ಮಾಡಬೇಕಂದ್ರೆ ನಮ್ಮ ಉದ್ದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು ಒಂದು ಪ್ರದೇಶದಲ್ಲಿ ಸೋದರತೆ ಪ್ರೀತಿ ವಿಶ್ವಾಸ ಇರಬೇಕಾದ್ರೆ ಅದಕ್ಕೆ ಸೌಹಾರ್ದ ವಾತಾವರಣ ಇದ್ರೆ ಮಾತ್ರ ಸಾಧ್ಯವೆಂತೇಳಿ ನಾವು ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಒಂದು ಸೌಹಾರ್ದ ಸಮಾಜ ಒಂದು ನಿರ್ಮಾಣ ಆಗ್ಬೇಕಾದ್ರೆ ಬಹುಶಃ ಎಲ್ಲಿ ನಾವೆಲ್ಲರೂ ಒಟ್ಟು ಸೇರ್ತೇವೆ
ಒಕ್ಕಟ್ಟು ಬರ್ತದೆ ಅಲ್ಲಿ ಮಾತ್ರ ಸೌಹಾರ್ದ ಇರಲಿಕ್ಕೆ ಸಾಧ್ಯ. ಅದು ನಮ್ಮ ಮನೆಯಲ್ಲಿ, ನಮ್ಮ ಪರಿಸರದಲ್ಲಿ, ನಮ್ಮ ನೆರೆಕರಲ್ಲಿ ನಾವು ಒಗ್ಗಟ್ಟಿನಿಂದಿದ್ರೆ ಬಹುಶಃ ಇವತ್ತು ಸೌಹಾರ್ದ ಬರಲಿಕ್ಕೆ ಸಾಧ್ಯವಿದೆ. ನಾವು ಒಗ್ಗಟ್ಟನ್ನು, ಪ್ರೀತಿ ವಿಶ್ವಾಸದ ವಾತಾವರಣ ನಿರ್ಮಾಣ ಮಾಡುವಂತ ಜವಾಬ್ದಾರಿ ಅದು ನಮ್ಮ ರಾಜಕೀಯ ಪಕ್ಷದ ಜವಾಬ್ದಾರಿ. ಇವತ್ತು ದೇಶದಲ್ಲಿ ಮತ್ತು ಭಾರತದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ, ಇಡೀ ನಮ್ಮ ಜಿಲ್ಲೆಯಲ್ಲಿ ಮತ್ತು ಈ ಪ್ರದೇಶದಲ್ಲಿ ಎಲ್ಲಾ ಜಾತಿ ಎಲ್ಲಾ ಧರ್ಮರೆಲ್ಲ ಒಗ್ಗಟ್ಟಾಗಿದ್ದುಕೊಂಡು ಪ್ರೀತಿ ವಿಶ್ವಾಸದ ಸೌಹಾರ್ದದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಇರುವಂತಹ ಏಕೈಕ ಪಕ್ಷ ಇದ್ರೆ ಅದು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಅಂತ ಹೆಮ್ಮೆಂದೇ ಹೇಳಲಿಕ್ಕೆ ನಾವು ಇವತ್ತು ಬಯಸ್ತೇವೆ. ನಾವು ಯಾಕೆ ಪ್ರೀತಿ ವಿಶ್ವಾಸ ಸಹೋದರದ ಮುಖಾಂತರ ನಾವು ಇರ್ಬೇಕು, ಅದಕ್ಕೆ ಬೇಕಾಗ ನಮ್ಮ ತಾಳ್ಮೆ, ಮಾನವೀಯತೆ, ಕರುಣೆ ಮುಖಾಂತರ ಉತ್ತಮವಾದ ಸಮಾಜ ನಾವು ಯಾಕೆ ನಿರ್ಮಾಣ ಮಾಡಬೇಕಂತ ಹೇಳಿದ್ರೆ ಅದು ನಮ್ಗೆ ಬೇಕಾಗಿ ನಾವು ನಿರ್ಮಾಣ ಮಾಡುದಲ್ಲ. ನಮ್ಗೆ ಬೇಕಾದ ಹೇಗೆ ಬೇಕಾದ ನಮ್ಮ ಆಯುಷ್ಯ ಅನುಭವಿಸಿ ಮುಗಿಸಿಕೊಂಡು ನಾವು ಮುಂದೆ ಹೋಗ್ಬಹುದು. ನಾವು ಪ್ರೀತಿ ವಿಶ್ವಾಸ ಸಹೋದರದ ಜೀವನ ಇವತ್ತು ಸಾಗಿಸಬೇಕಾದ್ರೆ ಅದು ಯಾಕೆ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಮಕ್ಕಳು ಮತ್ತು ಇನ್ನು ಹುಟ್ಟಿ ಬರುವಂತ ಮಕ್ಕಳು ಯಾರಿದ್ದಾರೆ ಅವ್ರಿಗೆ ಉತ್ತಮವಾದ ಸಮಾಜ ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ನಮ್ಮ ಜವಾಬ್ದಾರಿಯಾಗಿದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ದೇಶ, ಕೋಪ, ಅಸೂಯೆ ಮತ್ತು ಪರಸ್ಪರ ಒಬ್ಬರೊಬ್ಬರಿಗಿರುವಂತ ಅವಿಶ್ವಾಸದೊಂದು ಸಮಾಜ ನಿರ್ಮಾಣ ಮಾಡಿದ್ರೆ ಭವಿಷ್ಯದಲ್ಲಿ ನಮಗೆ ಹುಟ್ಟಿ ಬರುವಂತ ಮಕ್ಕಳಿಗೆ ಯಾವ ರೀತಿ ನೀವು ಗ್ರಾಮ ಬಿಟ್ಟು ಹೋಗ್ತೀರಂತೇಳಿ ಪ್ರತಿಯೊಬ್ಬರು ಕೂಡ ಆತ್ಮಾವಲೋಕನ ಮತ್ತು ಜವಾಬ್ದಾರಿಯಿಂದ ಚಿಂತನೆ ಮಾಡಬೇಕಂತ ಹೇಳಲಿಕ್ಕೆ ನಾನು ಇತ್ತು ಇಚ್ಛಿಸುವಂಥದ್ದು. ಪ್ರತಿಯೊಂದು ಮನೆಯಲ್ಲಿ ಕೂಡ ತಂದೆ ತಾಯಂದಿರು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ತಮ್ಮ ಮಕ್ಕಳ ಜೊತೆ, ಮನೆಯವರ ಜೊತೆ, ಕುಟುಂಬ ಜೊತೆ, ನೆರೆಕರ ಜೊತೆ ಪ್ರೀತಿ ವಿಶ್ವಾಸದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪ್ರೀತಿ ಸಹೋದರತೆ ಭಾವನೆ ಅರ್ಥ ಮಾಡಿಕೊಳ್ಬೇಕು. ಅದಕ್ಕಾಗಿ ಇರ್ಬೇಕಾದ್ರೆ ನಮ್ಮನ್ನು ಆಡಳಿತ ಮಾಡುವಂತ ಸರ್ಕಾರ ಅದು ಬಿ.ಆರ್. ಅಂಬೇಡ್ಕರ್ ಬರೆದಂತ ಸಂವಿಧಾನಕ್ಕೆ ಅನುಗುಣವಾಗಿ ಬರೆದಂತ ಸರ್ಕಾರ ನಡೆದ್ರೆ ಮಾತ್ರ ಇವತ್ತು ಸಾಧ್ಯವಾಗುತ್ತೆ. ಆದ್ರೆ ನಾವು ಇವತ್ತು ನಮ್ಮ ಕಣ್ಣ ಮುಂದೆ ನಾವು ನೋಡ್ತಾ ಇದ್ದೇವೆ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ಕೇಂದ್ರದಲ್ಲಿ ಇವತ್ತು ಬಿ.ಆರ್. ಅಂಬೇಡ್ಕರ್ಗೆ ವಿರುದ್ಧವಾಗಿ, ಸಂವಿಧಾನಕ್ಕೆ ವಿರುದ್ಧವಾಗಿರುವಂತಹ ಸರ್ಕಾರ ಇವತ್ತು ನಡೆಸುವ ಕಾರಣವೇ ಯಾರು ಕೂಡ ನೆಮ್ಮದಿಯಿಂದಿಲ್ಲ, ಯಾರು ಕೂಡ ವಿಶ್ವಾಸದಿಂದಿಲ್ಲ, ಯಾರಿಗೂ ಕೂಡ ಇವತ್ತು ಬಹುಶಃ ಸರಿಯಾದ ಒಂದು ನೆಮ್ಮದಿಯ ಒಂದು ಜೀವನ ಸಾಗಿಸುವಂತ ಅವಕಾಶ ಇಲ್ಲ. ರಾಜ್ಯದ ಬಿಜೆಪಿ ಸರ್ಕಾರ ಇವತ್ತು ರಾಜ್ಯವನ್ನು ಗೂಂಡಗಳ ಕೈಯಲ್ಲಿ, ಕೋಮುವಾದಿಗಳ ಕೈಯಲ್ಲಿ ಇವತ್ತು ಕೊಟ್ಟು ಇಲ್ಲಿ ಆಗುವಂತೆಲ್ಲ ಸಮಸ್ಯೆಗಳನ್ನು ಇವತ್ತು ಬಹುಶಃ ಮೌನವಾಗಿ ಆನಂದಿಸ್ತಿದ್ದೋ ನಾವೆಲ್ಲರೂ ಕೂಡ ತೀವ್ರವಾಗಿ ನಾವು ಇವತ್ತು ಖಂಡಿಸ್ತೇವೆ. ಸಮಾಜ ಇವತ್ತು ಯಾವ ಪರಿಸ್ಥಿತಿಗೆ ಮುಟ್ಟಿದೆ ಅಂತ ಹೇಳಿದ್ರೆ ಯಾವುದೇ ಒಬ್ಬ ಜನಸಾಮಾನ್ಯ ಕೂಡ ಅನ್ಯಾಯಗೊಳಪಟ್ಟಂತ ಸಂದರ್ಭದಲ್ಲಿ ನಾನು ಸ್ಟೇಷನ್ಗೆ ಹೋದ್ರೆ ಕಂಪ್ಲೇಂಟ್ ಕೊಟ್ಟರೆ ನನಗೆ ನ್ಯಾಯ ಸಿಗ್ತದೆ ಅಂತ ಹೇಳಿ ಇವತ್ತು ಯಾವ ಮನುಷ್ಯನಿಗೆ ಕೂಡ ಇವತ್ತು ಧೈರ್ಯವಿಲ್ಲದಂತ ಒಂದು ಸಮಾಜ ನಾವಿವತ್ತು ನಿರ್ಮಾಣ ಮಾಡಿದ್ದೇವೆ. ಯಾವ ಪರಿಸ್ಥಿತಿ ಅಂತ ಹೇಳಿದ್ರೆ ನಾನೇನಾದ್ರು ಇವತ್ತು ನನ್ನ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ನನ್ನ ಜಾಗದ ತಕರಾರಾಗಬೇಕು, ಹಕ್ಕುಪತ್ರ ಸಿಗ್ಬೇಕು, ಅದು ಏನಾದ್ರೂ RTC ಸರಿಯಾಗಬೇಕಂತ ಹೇಳಿ ನಾನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಹೋದ್ರೆ ನನಗೆ ಇಲ್ಲಿ ಯಾವ ದುಡ್ಡು ಕೊಡದೆ ಭ್ರಷ್ಟಾಚಾರ ಇಲ್ಲದ ಕೆಲಸ ಆಗ್ತದೆ ಅಂತ ಹೇಳಿ ಯಾರಿಗೆ ಕೂಡ ಇದು ಧೈರ್ಯ ಇಲ್ಲದಂತ ಪರಿಸ್ಥಿತಿ ಇವತ್ತು ಆಗೊಂದು ವಿಚಾರ ಕೂಡ ಆಗಿದೆ. ಜನಸಾಮಾನ್ಯರು ಯಾರು ಕೂಡ ಇವತ್ತು ಆಸ್ಪತ್ರೆಗೆ ರೋಗ ಬಂದರೂ ಕೂಡ ತಂದೆ ತಾಯಿಯಂದಿರು ಮತ್ತು ಅವರು ಆಸ್ಪತ್ರೆಗೆ ಹೋಗ್ಲಿಕ್ಕೆ ಇವತ್ತು ಎದುರುವಂತಹ ಪರಿಸ್ಥಿತಿ ಆಗಿದೆ. ಯಾಕಂದ್ರೆ ನಾವು ಹೋದ್ರಲ್ಲಿ ಎಷ್ಟು ಬಿಡ್ಲಾಗ್ಬೋದು, ನಾವು ಏನ್ ಮಾಡ್ಬೇಕಂತ ಗೊತ್ತಿಲ್ಲದಂತ ಪರಿಸ್ಥಿತಿಯಲ್ಲಿ ಚಿಂತಾಜನಕ ಪರಿಸ್ಥಿತಿ ಇವತ್ತು ರಾಜ್ಯ ಸರ್ಕಾರ ಇವತ್ತು ಜನಸಾಮಾನ್ಯರನ್ನು ಬಂದು ತಂದು ನಿಲ್ಲಿಸುವಂತ ವಾತಾವರಣ ನಾವು ಇವತ್ತು ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಗತ್ಯವಾದ ವಸ್ತುಗಳ ಬೆಲೆ ಏರಿಕೆ, ಯಾರಿಗೂ ಕೂಡ ಇವತ್ತು ಕಳೆದ 6-7-5 ವರ್ಷದಲ್ಲಿ ಒಬ್ಬನೇ ಒಬ್ಬನ ವೇತನ ಕೂಡ ಇದ್ದು ಯಾರಿಗೂ ಕೂಡ ಸಂಬಳ ಇವತ್ತು ಯಾರಿಗೂ ಕೂಡ ಜಾಸ್ತಿ ಆಗಲಿಲ್ಲ. ಅದೇ ಖರ್ಚು ಹಿಂದೆಗಿಂತಲೂ ಕೂಡ ಇವತ್ತು ಟ್ರಿಪಲ್ ಖರ್ಚು ಇವತ್ತು ಆಗಿದೆ. ಯಾಕೆಂತ ಹೇಳಿದ್ರೆ ಇವತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಇದೆ. ಬಹುಶಃ ಇದ್ದಂತ ಬಹುಶಃ ಇವತ್ತು ನಿಮ್ಮ ಪೆಟ್ರೋಲ್ ಇವತ್ತು ಯಾಕೆಂತ ಹೇಳಿದ್ರೆ ಪೆಟ್ರೋಲ್ ಇಟ್ಟು ದಿನ ದಿನ ಜಾಸ್ತಿ ಆಗ್ತದೆ, ಯಾರು ಕೂಡ ಕೇಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಗ್ಯಾಸ್ ರೇಟ್ ಇವತ್ತು ಜಾಸ್ತಿ ಆಗ್ತಾ ಇದೆ, ಬಹುಶಃ ಜನ ಇವತ್ತು ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಬಹುಶಃ ಮನೆಗೆ ಇರುವಂತ ಅಗತ್ಯ ವಸ್ತುಗಳು ಅದು ಎಣ್ಣೆ ಇರಲಿ, ಅಕ್ಕಿ ಇರಲಿ, ಉಪ್ಪು ಇರಲಿ, ಸಕ್ಕರೆ ಇರಲಿ, ಕಾಫಿ ಹುಡಿ ಇರಲಿ, ಮೂಲಿಕೆ ಮನಮ ಹಾಲು ಇರಲಿ, ಎಲ್ಲ ಕೂಡ ರೇಟ್ ದುಬಾರಿ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿ ದೈನಂದಿನ ಜೀವನವನ್ನು ನಡೆಸಲುಕೊಳ್ಳು ಕೂಡ ಬಹಳ ಇವತ್ತು ಕಷ್ಟ ಮತ್ತು ಟೆನ್ಷನ್ ಒಂದು ವಾತಾವರಣದಲ್ಲಿ ಜನ ಇವತ್ತು ಜೀವಿಸುವಂತ ಪರಿಸ್ಥಿತಿ ಈ ಬಿಜೆಪಿ ಸರ್ಕಾರ ಇವತ್ತು ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪರಿಸ್ಥಿತಿ ಯಾವ ಹಂತಕ್ಕೆ ಮುಟ್ಟಿದೆ ಅಂತ ಹೇಳಿದ್ರೆ ಹಿಂದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಅವರ ಮಕ್ಕಳಿಗೆ ಏನಾದ್ರು ಬಿಸ್ಕಿಟ್ ಚಾಕ್ಲೇಟ್ ಬೇಕಿದ್ರೆ
नेर बेकरी हमी अदी नेर तक इवत ना 100 रूपये खर्च मे ना बर्तदी धैर्यवा मकल बेका तण तकता पर्स्थिति ऐन अंत बेकरी हम कूड़ा नान तक बेका बेडवा नान खर्च मे नन के ना ना 100 रूपये ना बर्त इंत आलोचन पर्स्थिति आर्थिकवान पर्स्थित बंद निली नानी बैस्ते बहुश नम नम मे बिस्किट तगी बेडवा अंत ते अत्यंत दुख दिंद आलोचने पर्स्थिति निर्माण मे अब बीजेपी सरकार निर्माण मे ना विचार आगे आ रीति आर्थिक पर्स्थित दारिद्र्यू नि बंद निल्स हेल बे बहुत विचार अद्वे विवर सन्मान्य सिद्दरामय्य हरिप्रसाद इन नायक नाले बहुश हरेकल ग्राम के बंद सार्वजनिक सभी बहुश जनजाति मूडिस आगे नावत बयस राज्य बीजेपी सरकार भ्रष्टाचार राज्य रीतिया लूटी हमारे यहा रीत गूंडगल कई सूम्मे निरुद्योग हे वंचन बहुश श्रीमंत सवलत हे निर्माण मंत्री बहुश सन्मान्य सिद्दरामय्य बेरे नम बिके हरिप्रसाद नायक सविवर वे तल सदर्भ प्रतियो भागव अर्थ अर्थम बहुश मत नम नगर नेरकर नम मित्र नम राज्य पर्स्थित नम जवाबारी रीत ना बहुश मुंदे तक आगे आलोचने विचार आगे नावत बयस आद कारण यार सौहार्दते प्रीति विश्वास सोदर नम मकल युवक अत्युत्तम मुंदे बरबंत आलोचने भविष्य दिन नावेलू नेमदिया स्वाभिमान बदकु काण्बेक्किद्रे अदु कांग्रेस पक्षवन्नु बेंबलिसिदे मात्र साध्यवेंत नावु तीर्मानक्के इवत्तु बरबेकु कांग्रेस भाषे बहळष्टु भाषे नानु केळ्तिद्दे भाषे इवत्तु बहळष्टु मातार्तारे केळ्लरु केळिद्रे कांग्रेस आगि कांग्रेस हीगे अंत लास्ट गे नीनु याव मनेयल्लि इद्दे अंत हेळिद्रे कांग्रेस कोट्ट आश्रय मन नहीं कार्ड उपयोग मे कांग्रेस अन्न भाग्य ऊटवान निम्म मक्कळु यावा शालेगे होगुत्तंते हेळिद्रे कांग्रेस सरकार कट्टिदंत सरकारी शालेगे होगुवंत परिस्थिति नम्म मुंदे अवरे इवत्तु माताडुवंत कष्टकालद परिस्थितिगे नावु इवत्तु बंदिद्देवे युवक इंजीनियर आगे डॉक्टर आगे अडवोकेट आगे बैंक लोन शैक्षणिक शैक्षणिक लोन को व्यवस्था बंद अब कांग्रेस तरह के बहुत इंजीनियर मेडिकल कॉलेज प्रारंभ मे आदष्टु मक्कळु कलीली आदे नम्म दुरदृष्टन नम्म युवक रोगी वीरप्प मोय्ली प्रारंभ सीईटी फ्री सीस तक शैक्षणिक लोन बहुत कांग्रेस आड़ तक बंद कॉलेज कलतु इंजीनियर नर कूड़ा मोबाइल कूतको मनमोहन सिंग नम धन्यवाद नानु बहुश इली कांग्रेस नानु इंजीनियर आगदे अडवोकेट आगदे डॉक्टर आगे यार मेसेज थैंक्स मेसेज आगे इवरे कूतको मनमोहन सिंग इवर बैद् इवर आलोचने गली बहुश पर्स्थित बंद निली यार कारण आलोचने पर्स्थित आगुंत विचार युत आगुंत आद कारण मुंदिन दिन बीजेपी कित बिसाड़े नम मुख्य उद्देश्य अब 1 पॉइंट प्रोग्राम के नानु बयसते नावेल्लरू कूड़ा नेम्मदियिंदा प्रीतियिंदा विश्वासदिंदा सर्वजाति सर्वधर्मदवरु एल्ला वर्गदवरु बड़वरु श्रीमंतरु ओंदु एकते मत्तु ओग्गट्टिन जीवन माडबेकाद्रे बहुश अंबेडकर संविधानक्के अनुगुणवागि बरुवंत सरकारवन्नु तरुवुदे इवत्तु नम्म जवाबदारि अंत नानु हेळ्लिक्के नानु इवत्तु बयसुत्तेने संविधान के विरुद्ध सरकार मत बंद नमस्ट कष्ट पर्स्थित यारू कल नानी इच्छा मोसमिक विचार अलू पैसे कूड़ा बीजेपी आगे बंद ना अन्न भाग्य रद्द रेशन को रेशन कार्ड को योग्यते सरकार के अंत्य संस्कार के ना 5000 को नम सरकार बंदा या नम ग्राम अत्यंत निर्गति कड़बड़वन कूड़ा
ಏನಾದರೂ ಮನೆಯವರು ತೀರಿ ಹೋದಾಗ ಆ ಸಹೋದರ ತಾಯಿಯವರು ಆ ಅಂತ್ಯ ಸಂಸ್ಕಾರಕ್ಕೆ ಬೇಕಾಗಿ ಇನ್ನೊಮ್ಮನೆ ಮನೆ ಬಾಗಿಲಿಗೆ ಹೋಗಿ ನಮ್ಗೆ ಬಹುಶಃ ಅಂತ್ಯ ಸಂಸ್ಕಾರಕ್ಕೆ ಎದ್ದು ನನ್ನ ಗಂಡನ ನನ್ನ ಹೆಂಡತಿಯ ನನ್ನ ತಂದೆ ತಾಯಂದಿರ ಅಂತ್ಯ ಸಂಸ್ಕಾರಕ್ಕೆ ನೀವು ದುಡ್ಡು ಕೊಡಿ ಅಂತ ಕೈ ಚಾಚಬಾರ್ದು ಅಂತ ಹೇಳಿ ತತ್ಕ್ಷಣ 5,000 ಕೊಡುವ ಯೋಜನೆ ಬಂದಿದ್ರೆ ಆ ಅಂತ್ಯ ಸಂಸ್ಕಾರ ಯೋಜನೆ ಕೂಡ ರದ್ದು ಮಾಡ್ತಾರಲ್ಲ, ಇವರಿಗೆ ಕರುಣೆ ಮತ್ತು ಮಾನವೀಯತೆ ಇದೆಯಾ? ಇವತ್ತು ಒಂದು ರೇಷನ್ ಕಾರ್ಡ್ ಕೊಡೋದ ಯೋಗ್ಯತೆ ಇಲ್ಲ, ಒಂದು ಜನಸಾಮಾನ್ಯ ಮನೆ ಕೊಡೋದ ಯೋಗ್ಯತೆ ಇಲ್ಲ, ಇವತ್ತು ಬಹುಶಃ ಒಂದು ಅಕ್ಕಿ ಕೊಡೋದ ಯೋಗ್ಯತೆ ಇಲ್ಲ, ಅಂತ್ಯ ಸಂಸ್ಕಾರ ಇವತ್ತು ಇಲ್ಲ, ಅದಕ್ಕೆ ಅನುದಾನ ಇಲ್ಲ, ಸ್ಕಾಲರ್ಶಿಪ್ ಮೈನಾರಿಟಿ ಮತ್ತು ಹಿಂದುಳಿದ ವರ್ಗ ದಲಿತರ ಸ್ಕಾಲರ್ಶಿಪ್ ಅನ್ನು ಇವತ್ತು ರದ್ದು ಮಾಡುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡ್ತಾರೆ. ಇದನ್ನೆಲ್ಲ ಕೂಡ ಇವತ್ತು ಬಹುಶಃ ಮಾನವೀಯತೆ ಮಾಡುವ ಕಾರಣ ಅಂತ ಹೇಳ್ಬಹುದು. ನಮ್ಮ ಸರ್ಕಾರ ಇದ್ದಾಗ ನಾನೇ ಆಹಾರ ಸಚಿವನಾಗಿದ್ದೆ, ಅಡ್ಜಿ ಹಾಕಿ ತಗೊಂಡೋಗಿ 5 ನಿಮಿಷದಲ್ಲಿ ನಾವು ರೇಷನ್ ಕಾರ್ಡ್ ಮುಟ್ಟಿಸುವಂತ ಕೆಲಸ ನಮ್ಗೆ ಮಾಡ್ಲಿಕ್ಕೆ ಆಗ್ತಿದ್ರೆ ನಿಮ್ಗೆ ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ನೀವು ಜನರಿಗೆ ಉತ್ತರ ಕೊಡ್ಬೇಕು. ನೀವು ಕೂಡ ಜನರು ಕೂಡ ಅದನ್ನು ನೀವು ಕೇಳ್ಬೇಕು. ಹಸಿದ ಹೊಟ್ಟೆಯಲ್ಲಿ ಯಾರು ಕೂಡ ಊಟ ಮಾಡಬಾರ್ದು, ಹಸಿದ ಹೊಟ್ಟೆಯಲ್ಲಿ ಯಾರು ಕೂಡ ಕೆಲಸ ಮಾಡಬಾರ್ದು ಅಂತ ಹೇಳಿಕೊಂಡು ನಾವು ಇಂದಿರಾ ಕ್ಯಾಂಟೀನ್ ನಾವು ತಂದೆ. ನಾನೇ ಆಹಾರ ಸಚಿವನಾಗಿದ್ದೆ, ಇಡೀ ಪ್ಲಾನ್ ಅನ್ನು ನಾನು ಮದ್ರಾಸಾಗ ನನ್ನ ಹತ್ರ ಸಿದ್ದರಾಮಯ್ಯ ಹೇಳಿದ್ರು, ಮದ್ರಾಸಾಗ ಹೋಗಿ ಇಂದಿರಾ ಅಮ್ಮ ಕ್ಯಾಂಟೀನ್ ಹೇಗೆ ನಡೆದು ನೋಡಿಕೊಂಡು ಬಾ ಅಂತ ಹೇಳಿದಾಗ ನಾನೇ ಮದ್ರಾಸಾಗ ಹೋಗಿ ಅದು ಪ್ರಾಜೆಕ್ಟ್ ಮಾಡಿಕೊಂಡು ನಾನೇ ಅದು ಬಹುಶಃ ಮಂತ್ರಿ ಆಗಿದ್ದೆ. ಇಡೀ ಯೋಜನೆ ರೂಪಿಸಿ ಅದಕ್ಕಿಂತ ಮಾದರಿಯಾಗಿ ಬಹುಶಃ ನಾವು ರೂಪಿಸಿದೆ. ಆ 3-ಮೆಂಬರ್ ಕಮಿಟಿಯಲ್ಲಿ ಕೆಜೆ ಜಾರ್ಜ್, ನಾನು ಮತ್ತು ಪದ್ಮಾವತಿ ಮೇಯರ್, ಈ 3 ಜನ ಇದೀಗ ಕೂತ್ಕೊಂಡು ಅದನ್ನ ಹೇಗೆ ಮಾಡ್ಬೇಕಂತ ನಾವು ತಯಾರು ಮಾಡಿದ್ದೆವು. ನಮ್ಮ ಉದ್ದೇಶ ಏನಿತ್ತು, ಇವತ್ತು ಎಷ್ಟೋ ಜನ ಮಕ್ಕಳು ಇವತ್ತು ನಗರ ಮತ್ತು ಪೇಟೆಗಳಲ್ಲಿ ಗ್ರಾಮೀಣ ಮಟ್ಟದಿಂದ ಬೆಳಿಗ್ಗೆ 7 ಗಂಟೆಗೆ ಎದ್ದು ಬಸ್ಸಲ್ಲಿ ಬಂದು ಕಾಲೇಜಿಗೆ ಬರ್ತಾರೆ. ಅವರು ಕಾಲೇಜಿಗೆ ಬರುವಾಗ ಮನೆಯಲ್ಲಿ ಏನು ಗಂಜಿ ಊಟ ಬೆಳಿಗ್ಗೆ ಮಾಡಿದೆ ಅದನ್ನು ಬಹುಶಃ ಇವತ್ತು ಊಟ ಮಾಡಿ ಶಾಲೆಗೆ ಕಾಲೇಜಿಗೆ ಬಂದು ಮಧ್ಯಾಹ್ನ ಅವರಿಗೆ ಹೋಟೆಲಲ್ಲಿ ಊಟ ಮಾಡಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ, ಅಲ್ಲಿ ಬಿಸಿ ಊಟ ಕಾಲೇಜಿನವರಿಗೆ ಇಲ್ಲ, 10th standard ಮಾತ್ರ. ಹೋಟೆಲ್ಗೆ ಹೋಗ್ಬೇಕಂದ್ರೆ 100 ರೂಪಾಯಿ 75 ರೂಪಾಯಿ ಕೊಡಿ, ಅವ್ರದ್ದು ದುಡ್ಡಿಲ್ಲ. ಅವರು ಹಸಿದ ಹೊಟ್ಟೆಯಲ್ಲೇ ಮಧ್ಯಾಹ್ನ ಅವರಿಗೆ ಕಲೀಲಿಕ್ಕೆ ಆಗ್ತಾ ಇರಲಿಲ್ಲ, ಅವ್ರು ಮತ್ತೆ ಸಂಜೆ ಮನೆಗೆ ಹೋಗಿ ಬಹುಶಃ ಊಟ ಮಾಡಿದ ಪರಿಸ್ಥಿತಿ ಇತ್ತು. ನಮ್ಮ ರಿಕ್ಷಾ ಚಾಲಕರು, ಕಟ್ಟಡ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಕೆಲಸಕ್ಕೆ ಹೋಗುವವರು ಬೆಳಿಗ್ಗೆ ಒಂದು ಊಟ ಮಾಡಿ ಬಂದರೆ ಮತ್ತೆ ಅವರು ಮತ್ತೆ ಸಂಜೆ ಹೋಗಿ ಊಟ ಮಾಡಿದ್ರೆ ಮನೆಯಲ್ಲಿ ಹೋಗಿ ಊಟ ಮಾಡಿದ್ರು, ಯಾಕೆಂದ್ರೆ ಅವ್ರಿಗೆ ಹೋಟೆಲಲ್ಲಿ 100 ರೂಪಾಯಿ ಕೊಡಲಿಕ್ಕೆ ಸಾಧ್ಯವಿಲ್ಲ. ಯಾವುದಕ್ಕಾಗಿ ಕೂಡ ಯಾವ ವಿದ್ಯಾರ್ಥಿಗಳು ಕೂಡ ಹಸಿದ ಹೊಟ್ಟೆಗಳು ಕಲಿಬಾರ್ದು. ರಿಕ್ಷಾ ಚಾಲಕರಿರಲಿ, ಮಾರಕರಿರಲಿ, ಕಟ್ಟಡ ಕಾರ್ಮಿಕರಿರಲಿ, ಕೂಲಿ ಕಾರ್ಮಿಕರಿರಲಿ, ಬಸ್ ಕಂಡಕ್ಟರ್ ಇರಲಿ, ಬಸ್ ಡ್ರೈವರ್ ಇರಲಿ, ಹೌದು ಹಸಿದ ಹೊಟ್ಟೆಲ್ಲ ದುಡಿಬಾರ್ದು ಅಂತ ಹೇಳಿಕೊಂಡು ಊಟ ಹೊಟ್ಟೆ ತುಂಬ ಊಟ ಮಾಡ್ಬೇಕಂತೇಳಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಮಾಡಿದ್ರೆ ಅದು ಕಾಂಗ್ರೆಸ್ ಪ್ರಾರಂಭ ಮಾಡಿದೆ ಅಂತ ನಾವು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದನ್ನು ಇವತ್ತು ಬಂದು ಮಾಡ್ತಾರೆ, ಇಂದಿರಾ ಕ್ಯಾಂಟೀನ್ ಹೊಟ್ಟೆ ತುಂಬ ಊಟ ಮಾಡಿ ಬಂದು ಇವನು ಕಾಂಗ್ರೆಸ್ಗೆ ಬೈತಾನೆ. ಇದರಿಂದ ಯಾವ ಕಷ್ಟಗಾರದ ಪರಿಸ್ಥಿತಿಗೆ ನಾವು ಬಂದು ಬಿದ್ದಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಬಹುಶಃ ಜನಸಂಪೇಕು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇಕಾದ ಏರ್ಪೋರ್ಟ್ ಕಟ್ಟಿದ್ರು, NMPT ಆಯ್ತು, ರೈಲ್ವೆ ಬಹುಶಃ ಇವತ್ತು ಎಲ್ಲವನ್ನು ಕೂಡ ಇವತ್ತು ಪ್ರೈವೇಟೈಸೇಷನ್ ಮಾಡ್ತಾ ಇದ್ದಾರೆ, ಬ್ಯಾಂಕ್ ಅನ್ನು ಪ್ರೈವೇಟೈಸ್ ಮಾಡುವಂತ ಅವಕಾಶ ಇತ್ತು. ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಿದ ಸಂದರ್ಭದಲ್ಲಿ ಒಂದೇ ಬ್ಯಾಂಕ್ ಇದ್ದದ್ದು ಇಂಪೀರಿಯಲ್ ಬ್ಯಾಂಕ್. ಬ್ಯಾಂಕ್ ಅನ್ನೋರೆಲ್ಲ ಕೂಡ ಪ್ರೈವೇಟ್ ಬ್ಯಾಂಕ್ ಇತ್ತು, ಎಲ್ಲರೂ ಕೂಡ ಪ್ರೈವೇಟ್ ಫೈನಾನ್ಸ್ ನಡೀತಾ ಇದ್ರು. ಈ ಎಲ್ಲ ಬ್ಯಾಂಕ್ಗಳನ್ನು ಕೂಡ ಇವತ್ತು ರಾಷ್ಟ್ರೀಕರಣ ಮಾಡಿ ಜನಸಾಮಾನ್ಯ ಮುಟ್ಟಿಸುವಂತ ಕೆಲಸ ಆಯ್ತು. ರಾಷ್ಟ್ರೀಯ ಬಸ್ ಅನ್ನೆಲ್ಲವೂ ಕೂಡ ಇವತ್ತು ನಾವು ರಾಷ್ಟ್ರೀಕ ಪ್ರೈವೇಟ್ ಬಸ್ ಇತ್ತು, ಆ ಪ್ರೈವೇಟ್ ಮಾಲೀಕರ ಬಸ್ ಅನ್ನೆಲ್ಲ ಸೀಸ್ ಮಾಡಿ ಇಡೀ ಬಸ್ ಅನ್ನು ರಾಷ್ಟ್ರೀಕರಣ. ಯಾಕೆ ಪ್ರೈವೇಟ್ ಬಸ್ ಬ್ಯಾನ್ ಆಯ್ತು? ಪ್ರೈವೇಟ್ ಬಸ್ ಇದ್ದಂತ ಸಂದರ್ಭದಲ್ಲಿ ನಗರ ಮತ್ತು ಶ್ರೀಮಂತರದ ಕಡೆಗೆ ಮಾತ್ರ ಇದು ಬಸ್ ಅಲ್ಲದೆ ಗ್ರಾಮೀಣ ಮಟ್ಟಕ್ಕೆ ಬಸ್ ಹೋಗ್ತಾ ಇರಲಿಲ್ಲ. ಗ್ರಾಮೀಣ ಮಟ್ಟ ಜನರಿಗೆ ಕೂಡ ಇವತ್ತು ಬಸ್ ಸಿಗ್ಬೇಕಂತ ಹೇಳಿಕೊಂಡು ಇವತ್ತು KSRTC ಇವತ್ತು ನಿರ್ಮಾಣ ಮಾಡಲಾಯಿತು. ಬ್ಯಾಂಕಿನಲ್ಲಿ ಬಹುಶಃ ಶ್ರೀಮಂತರಿಗೆ ಮಾತ್ರ ಅವಕಾಶ ಇದೆ, ಬಡವರಿಗೆ ಯಾರಿಗೆ ಅವಕಾಶ ಇಲ್ಲ ಅಂತ ಹೇಳಿದಾಗ ಇಡೀ ದೇಶದಲ್ಲಿ ಬ್ಯಾಂಕ್ ಅನ್ನು ರಾಷ್ಟ್ರೀಕರಣಗೊಳಿಸಿ ಎಲ್ಲರಿಗೂ ಕೂಡ ಬ್ಯಾಂಕಿನ ಅವಕಾಶ ಸಿಕ್ಕುವಂತ ಅವಕಾಶ. ಆದ್ರೆ ಇವತ್ತೇನಿದೆ, ಬ್ಯಾಂಕ್, ಏರ್ಪೋರ್ಟ್, ಬಸ್ ಎಲ್ಲ ಕೂಡ ಇವತ್ತು ಖಾಸಗೀಕರಣ ಮಾಡುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಇವತ್ತು ಆಗ್ತದೆ. ಎಲ್ಲ ಕೂಡ ಪ್ರೈವೇಟ್ ಅವರ ಕೆಲಸದಲ್ಲಿ ಹೋಗಿ ಇವತ್ತು ಯಾರಿಗೂ ಕೂಡ ರಿಸರ್ವೇಷನ್ ಮುಖಾಂತರ ಉದ್ಯೋಗ ಸಿಕ್ಕದಂತ ಪರಿಸ್ಥಿತಿಯನ್ನು ಈ BJP ಸರ್ಕಾರ ಇವತ್ತು ಮಾಡಿದೆ. ರಾಷ್ಟ್ರೀಕರಣ ಅಂದ್ರೆ ಏನು? ರಾಷ್ಟ್ರೀಕರಣ ಅಂತ ಹೇಳಿದ್ರೆ ಮುಚ್ಚಿದಂತ ಮುಂದಿನ ಬಾಗಿಲನ್ನು ಓಪನ್ ಮಾಡಿ ಯಾರು ಬೇಕು ಬನ್ನಿ ಅಂತ ಹೇಳಿ ಅವ್ರ ಲೈನ್ ಅಲ್ಲಿ ಕರ್ಕೊಂಡು ಅವರಿಗೆ ಕೊಡುವಂತ ಸವಲತ್ತನ್ನು ಯಾವುದೇ ಒಂದು ತಾರತಮ್ಯ ಇಲ್ಲದೆ ಜಾತಿ ಆಧಾರದ ನೋಡದೆ ಬಡವರು ಶ್ರೀಮಂತ ನೋಡದೆ ಅವರ ಹಕ್ಕು ಪ್ರಕಾರ ಅವರಿಗೆ ಕೊಡುವಂತ ಸವಲತ್ತೆ ಅದು ರಾಷ್ಟ್ರೀಕರಣ ಅಂತ ನಾವು ಇವತ್ತು ಹೇಳ್ತೇವೆ. ಖಾಸಗೀಕರಣ ಅಂದ್ರೆ ಏನು?
ಖಾಸಗಿಕರಣ ಮುಂದಿನ ಬಾಗಿಲನ್ನು ಮುಚ್ಚಿ ಇಂದಿನ ಬಾಗಿಲನ್ನು ಓಪನ್ ಮಾಡಿ ನನಗೆ ಯಾರು ಬೇಕು ಅವನನ್ನು ಕಡಿದು ಅವನಿಗೆ ಸವಲತ್ತು ಕೊಡ್ತೇವಲ್ಲ ಅದು ಖಾಸಗಿಕರಣ ನಮ್ಮ ದುರಂತ ಏನು ಯಾರು ರಾಷ್ಟ್ರೀಕರಣ ಮಾಡಿದ್ದಾರೆ ಅವರು ನೀವು ದೇಶದ್ರೋಹಿ ಅಂತ ಹೇಳ್ತೀವಿ ಯಾರು ಖಾಸಗೀಕರಣ ಮಾಡಿದ್ದಾರೆ ಅವನು ದೇಶ ಪ್ರೇಮಿ ಅಂತ ಹೇಳ್ತೀವಿ ಈ ಪರಿಸ್ಥಿತಿಗೆ ನಾವು ಇವತ್ತಿದ್ದೆ ಎಲ್ಲಿಯ ತನಕ ನಾವು ಆಲೋಚನೆ ಮಾಡಿ ಆತ್ಮಾವಲೋಕನ ಮಾಡಿ ನಾವು ಬಹುಶಃ ಇವತ್ತು ನಮ್ಮ ಮತವನ್ನು ಸಮರ್ಪಕವಾಗಿ ನಾವು ಇದ್ದುಕೊಂಡು ನಾವು ಜಾಗೃತ ಆಗೋದಿಲ್ಲೋ ಅಲ್ಲಿಯ ತನಕ ಕೂಡ ನಿಮ್ಮನ್ನು ಮೂರ್ಖರನ್ನಾಗಿ ಮಾಡ್ತಾರೆ ಅಂತ ನಾನು ಕೆಲವೊಂದು ಉದಾಹರಣೆ ಕೊಡ್ಲಿಕ್ಕೆ ಹೋಗ್ತೇನೆ ಅಷ್ಟೇ ಕೆಎಂಎಫ್ ನೇದು ಪರಿಸ್ಥಿತಿ ಏನಾಗಿದೆ ಯಾವ ಹಂತಕ್ಕೆ ಮುಟ್ಟಿದ್ರು ಬಹುಶಃ ಇವತ್ತು ಗೋವಾಗೆ ಸಂಬಂಧಪಟ್ಟಂತೆ ಬಹಳಷ್ಟು ಚರ್ಚೆ ಮಾಡಿದ್ರು ಇವತ್ತು ಬಹುಶಃ ಮೊನ್ನೆ ಚರ್ಚೆ ಮಾಡಿದ್ರು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ರು ಚರ್ಚೆ ಯಾಕೆ ಅಂತ ಬಂದೇಳಿ ಉದಯವಾಣಿಯಲ್ಲಿ ಫ್ರಂಟ್ ಪೇಜ್ ಅಲ್ಲಿ ಬರೇ ಆರು ತಿಂಗಳಲ್ಲಿ ರಾಜ್ಯ ಸರ್ಕಾರ ಇವತ್ತು ಗೋವುಗಳಿಗೆ ಇಂಜೆಕ್ಷನ್ ಕೊಡದಿದ್ದ ಕಾರಣ ಲಂಪ್ ಡಿಸೀಸ್ ಅಂತ ಹೇಳಿ ಒಂದು ರೋಗಕ್ಕೆ ಇಂಜೆಕ್ಷನ್ ಕೊಡದಿದ್ದ ಕಾರಣ ಆರು ತಿಂಗಳಲ್ಲಿ 21,000 ಗೋವುಗಳು ಇವತ್ತು ತೀರಿ ಹೋಗುವಂತ ಪರಿಸ್ಥಿತಿ ಆಗುತ್ತೆ 21,000 ಇದನ್ನು ನಾವು ಕೂತ್ಕೊಂಡು ಚರ್ಚೆ ಮಾಡಿ ನಾವು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ದೇವೆ ಚರ್ಚೆ ಮಾಡಿ ನಾವು ನಮ್ಮ ಗೋವುಗಳ ಸೆನ್ಸಸ್ ಅನ್ನು ತಕೊಂಡು ಹೋದಂತ ಸಂದರ್ಭದಲ್ಲಿ ಕಳೆದ 3-4 ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಿ 14,00,000 ಇವತ್ತು ಗೋವುಗಳು ಇವತ್ತು ಕಾಣಲಿಕ್ಕೆ ಸಿಕ್ಕುದಿಲ್ಲ ಇವತ್ತು ಲೆಕ್ಕವೇ ಇಲ್ಲ ಅವತ್ತು ಅಷ್ಟಿತ್ತು ಇವತ್ತು ಇಷ್ಟಿತ್ತು ಎಲ್ಲಿ ಅಂತ ಹೇಳಿದ್ರೆ ಸರ್ಕಾರ ಮಂತ್ರಿಗೆ ಉತ್ತರ ಕೊಡ್ಲಿಕ್ಕೆ ಗೊತ್ತಿಲ್ಲ ಅವನಿಗೆ ಅವನ ಲೆಕ್ಕ ತಪ್ಪಂತ ಹೇಳ್ತೇನೆ ಅದು ಕೊಟ್ಟದ ಅವರೇ ಮತ್ತೆ ಅದ ಲೆಕ್ಕ ಏನೋ ತಪ್ಪಿರ್ಬೇಕು ಅಂತೇಳಿ ಅವ್ರು ಇರುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಇವತ್ತು ಜನರನ್ನು ಇವತ್ತು ಎಲ್ಲರ ವಿಚಾರ ಲೂಟಿಯಲ್ಲೇ ನಾವು ಇಡೀ ಜಿಲ್ಲೆಗೆ ಒಂದು ಗೋಶಾಲೆ ಪ್ರಾರಂಭ ಮಾಡಿದ್ರು ಇಡೀ ಜಿಲ್ಲೆ ಅದೊಂದು ಪ್ರಾರಂಭ ಮಾಡಿದ್ದಾರೆ ನಮ್ಮಲ್ಲಿ ಆಸ್ಪತ್ರೆ ಕಟ್ಟಿದ್ದಾರೆ ನಾನು ಬಹುಶಃ 2 ವರ್ಷ ಒಂದು ಹಿಂದೆ ಸ್ಯಾಂಕ್ಷನ್ ಮಾಡಿ ಒಂದೇ ದಿವಸ ನಮ್ಮ ಕ್ಷೇತ್ರದ 3 ಕಡೆ ಅದು ಅಮ್ಲಮುಗರ್ನಲ್ಲಿ ಕೊಣಾಜೆಯಲ್ಲಿ ಮತ್ತು ತಲಪಾಡಿಯಲ್ಲಿ ಎಲ್ಲಿ ನಮಗೆ ಗೋವು ಆಸ್ಪತ್ರೆ ಇರಲಿಲ್ಲ ಅಲ್ಲಿ ನಾವು ಅದನ್ನು ಕಟ್ಟಿದ್ದೇವೆ ಯಾಕೆ ಮನುಷ್ಯರಷ್ಟು ಪ್ರಾಣಿಗಳು ಕೂಡ ಜೀವನ ಮಾಡುವ ಹಕ್ಕು ಸಮಾಜದಲ್ಲಿದೆ ನಮಗೆ ಮನುಷ್ಯರಿಗೆ ಬಾಯಿ ಇದೆ ನಮ್ಗೆ ಏನು ಬೇಕಂತ ಕೇಳಲಿಕ್ಕೆ ನಮಗೆ ಗೊತ್ತಿದೆ ಪಾಪ ಪ್ರಾಣಿಗಳಿಗೆ ಏನು ಬೇಕಂತ ಹೇಳಲಿಕ್ಕೆ ಆಗುದಿಲ್ಲ ಅದರ ಅರ್ಥವನ್ನು ಅದರ ಕಷ್ಟವನ್ನು ಅರ್ಥ ಮಾಡಿಕೊಂಡು ನಾವು ಅದಕ್ಕೆ ಸವಲತ್ತು ಕೊಡುವಂತ ಕೆಲಸ ಮಾಡಿ ಅಲ್ಲಿ ಮಾಡಿದ್ರೆ ಇವತ್ತು ಒಂದೇ ಒಂದು ಡಾಕ್ಟರ್ ಕೂಡ ಇಲ್ಲ ಅಲ್ಲಿ ಒಂದೇ ಒಂದು ನರ್ಸ್ ಕೂಡ ಇಲ್ಲ ನೀವು ಪಂಚಾಯತ್ನವ್ರು ಕೇಳುದು ಕೂಡ ಇಲ್ಲ ಮತ್ತೆ ಯಾಕೆ ನೀವು ಅದನ್ನು ಕಟ್ಟಿದ್ದೀರಿ ಅಷ್ಟು ಬಿಲ್ಡಿಂಗ್ ಯಾವ ನೀವು ಅಗತ್ಯ ಇಡೀ ನಮ್ಮ 11 ತಾಲೂಕಿಗೆ ನಾವು ನೀವು ಮೊಬೈಲ್ ವೆಟರ್ನರಿ ಆಸ್ಪತ್ರೆ ಅಂತ ಮಾಡಿದ್ರು ಟಾಟಾ ಕಂಪನಿ ಬಂದಲ್ಲಿ ಇಟ್ಟಿದ್ದಾರೆ ಒಂದೇ ಒಂದಕ್ಕೆ ಕೂಡ ಇವತ್ತು ಅಲ್ಲಿ ಒಂದು ಡ್ರೈವರ್ ಇಲ್ಲ ಅದಕ್ಕೆ ಒಂದು ಡಾಕ್ಟರ್ ಇಲ್ಲ ಮತ್ತೆ ಯಾಕೆ ನೀವು ಆಂಬ್ಯುಲೆನ್ಸ್ ಪರ್ಚೇಸ್ ಮಾಡಿದ್ದೆ ಯಾಕೆ ಯಾಕೆ ನೀವು ಯಾರನ್ನು ಲೂಟಿ ಮಾಡಲಿಕ್ಕೆ ಯಾರ ಹೆಸರಲ್ಲಿ ನೀವು ಯಾರಿಗನ್ನು ಲೂಟಿ ಮಾಡಲಿಕ್ಕೆ ಬೇಕಾಗಿ ಇದನ್ನು ನೀವು ಪರ್ಚೇಸ್ ಮಾಡಿರುವಂಥ ಕೆಲಸ ಇವತ್ತು ಆಗಿದೆ ಪ್ರತಿಯೊಂದು ಹಂತದಲ್ಲಿ ಕೂಡ ಅಲ್ಲಲ್ಲಿ ಲೂಟಿ ಮಾಡಲಿಕ್ಕೆ ನೀವು ತಯಾರಾಗಿ ನಿಂತದಲ್ಲದೆ ಜನಸಾಮಾನ್ಯರಿಗೆ ಸವಲತ್ತು ಕೊಡಬೇಕು ಯೋಜನೆ ರೂಪಿಸಬೇಕು ಅದನ್ನು ಅನುಷ್ಠಾನ ಮಾಡಬೇಕಂತೇಳಿ ಒಂದೇ ಒಂದು ಕಾರ್ಯಕ್ರಮ ಕೂಡ ಇಲ್ಲದಂತ ಪರಿಸ್ಥಿತಿ ಆಗುವಂತ ವಿಚಾರ ಇವತ್ತು ಆಗಿದೆ ಅಂಬೇಡ್ಕರ್ ಅವರ ನಿಗಮ ಯೋಜನೆ ಇವತ್ತು ಎಷ್ಟು ಕೊಟ್ಟಿದ್ದಾರೆ ಇವತ್ತು ನೀವು ಕೇಳ್ಬೇಕಾಗ್ತದೆ ಒಂದೇ ಒಂದು ಯೋಜನೆ ಬೇಕಾದಂತ ಅನುದಾನ ಅಂಬೇಡ್ಕರ್ ನಿಗಮದಲ್ಲಿ ಕೊಡುವಂತ ಪರಿಸ್ಥಿತಿ ಇಲ್ಲ ನಾರಾಯಣಗೌರ ಬಹುಶಃ ಇವತ್ತು ಯೋಜನೆಗೆ ಸಂಬಂಧಪಟ್ಟಂತ ಯಾವುದೇ ಒಂದು ಕಾರ್ಯಕ್ರಮ ಕೂಡ ಇವತ್ತು ಹಮ್ಮಿಕೊಳ್ಳಿಲ್ಲ ಬೇರೆ ಅಕಾಡೆಮಿಗೆ ಏನೆಲ್ಲ ಸವಲತ್ತು ಕೊಡಬೇಕಾ ಒಂದೇ ಒಂದು ಸವಲತ್ತು ಕೂಡ ಇವತ್ತು ಇಲ್ಲ SC/ST ಬಹುಶಃ ಸಂಪೂರ್ಣವಾಗಿ ಇವತ್ತು ಮೋಸ ಮಾಡಿದ ಕೆಲಸ ಈ ಸರ್ಕಾರದಿಂದ ಬಹಳ ಸ್ಪಷ್ಟವಾಗಿ ಕಾಣುವಂತ ವಿಚಾರ ಇವತ್ತಾಗಿದೆ ಅದಕ್ಕಾಗಿ ಬಹುಶಃ ಇವತ್ತು MPಗಳು ಹೇಳ್ತಾ ಇದ್ದಾರೆ ನೀವು ರಸ್ತೆ ತೋಡು ಚರಂಡಿ ಇದೆಲ್ಲ ಕೇಳಬೇಡಿ ಅದೆಲ್ಲ ಬೇರೆ ವಿಚಾರ ಭಾವನಾತ್ಮಕವಾಗಿ ನೀವು ಆಲೋಚನೆ ಮಾಡಿಕೊಂಡು ನಿಮ್ಮ ಮಕ್ಕಳ ಬಗ್ಗೆ ನೋಡಿಕೊಂಡು ಇರುವಂತ ವಿಚಾರ ಇವತ್ತು ಆಗಿದೆ ಯಾಕೆಂತ ಹೇಳಿದ್ರೆ ಇವರಿಗೆ ಜನರ ದಿಕ್ಕನ್ನು ತಪ್ಪಿಸಬಹುದು 3 ವರ್ಷ ಬಂದು ಹೇಳಿದ್ರು ನಾವು ನಿಮ್ಗೆ ಮರಳು 2,000 ಒಂದು ಮುಟ್ಟಿಸ್ತೇವೆ ಪೆಟ್ರೋಲ್ ನಿಮ್ಗೆ ನಾವು 60 ರೂಪಾಯಿ ನಾವು ಕೊಡ್ತೇವೆ ಗ್ಯಾಸ್ ರೇಟ್ ನಾವು ಕಡಿಮೆ ಮಾಡ್ತೇವೆ ಡಾಲರ್ ರೇಟ್ ಕಡಿಮೆ ಈಗ ಜನ ಕೇಳ್ತಾರಲ್ಲ ಏನಾಗಿದೆ ಅಂತ ಹೇಳಿ ಗೊತ್ತು ಅದೇನು ಕೇಳಬೇಡಿ ನೀವು ರಸ್ತೆ ಚರಂಡಿ ಮತ್ತು ಮೋರಿ ಬಗ್ಗೆ ಅಭಿವೃದ್ಧಿ ಬಗ್ಗೆ ಕೇಳಬೇಡ ಅಂತ ಹೇಳ್ತಾರೆ ಅದಕ್ಕೆ ನಾನು ಹೇಳಿದೆ ಹೌದು ನಿಮ್ಗೆ ರಸ್ತೆ ಚರಂಡಿ ಮೋರಿ ಮತ್ತು ಅಭಿವೃದ್ಧಿ ಬಗ್ಗೆ ನಿಮ್ಗೆ ಮಾತಾಡುವಂತ ಅರ್ಹತೆ ಮತ್ತು ಯೋಗ್ಯತೆ ಇಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿದೆ ಅದಕ್ಕೆ ನೀವು ಬೇರೆ ವಿಚಾರ ಇವತ್ತು ಮಾಡ್ತಾ ಇದ್ರಿ ನಿಮ್ಗೆ ಆಗ ಅರ್ಹತೆನೇ ಇಲ್ಲ ನಿಮ್ಗೆ ಏನು ಡೆವಲಪ್ಮೆಂಟ್ ಅಂತ ಏನಂತ ಗೊತ್ತೇ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇದಕ್ಕೆ ನಾನು ಇವತ್ತು ಬಯಸುವುದು ಅದಕ್ಕೆ ಎಲ್ಲ ಹಂತದ ಕೂಡ ಇವತ್ತು ಜನರನ್ನು ಮೋಸ ಮಾಡಿ ನಿಮ್ಮನ್ನು ಸಿಲುಕಿಸಿಕೊಂಡು ಹೋಗುವ ವಿಚಾರ ಮಾಡ್ತಾರೆ
ಯಾವುದೇ ಪಕ್ಷದಲ್ಲಿ ಸಮಾಜವನ್ನು ವಿಭಾಗಣೆ ಮಾಡಲಿಕ್ಕೆ ಜಾತಿ ಧರ್ಮದಲ್ಲಿ ವೈಮನ ಸೃಷ್ಟಿಸಲಿಕ್ಕೆ ಅದಕ್ಕೆ ನಾವು ಯಾರು ಕೂಡ ಇವತ್ತು ಅವಕಾಶ ಕೊಡಬಾರ್ದು ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುತ್ತೇನೆ ನಾವೆಲ್ಲ ನಮ್ಮ ಗ್ರಾಮ ಬೂತ್ ಬೂತ್ ಮಟ್ಟದಲ್ಲಿ ಕೂಡ ಎಲ್ಲ ಜಾತಿ ವರ್ಗದನ್ನು ಒತ್ತಗ ಒಟ್ಟಾಗಿದ್ದುಕೊಂಡು ಒಂದು ಸೋದರದ ಪ್ರೀತಿ ವಿಶ್ವಾಸ ಮತ್ತು ಅವರನ್ನು ವಿಶ್ವಾಸಕ್ಕೆ ಪಡೆದುಕೊಂಡು ಬಹುಶಃ ಮುಂದೆ ತಗೊಂಡು ಹೋಗುವಂತಹ ಜವಾಬ್ದಾರಿ ಇವತ್ತು ಆಗ್ಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಹೆಚ್ಚಿಸುವಂತದ್ದು ಇದೆಲ್ಲ ಕೂಡ ಆಗ್ಬೇಕಾದ್ರೆ ಭವಿಷ್ಯ ದಿನಗಳಲ್ಲಿ ಇದೆಲ್ಲ ಕೂಡ ಆಗ್ಬೇಕಾದ್ರೆ ಕೋಮುವಾದಿ ಬಿಜೆಪಿ ಅನ್ನೋ ಭವಿಷ್ಯ ನಮಗೆ ತಕ್ಕವಾದ ಉತ್ತರ ನಾವು ಇವತ್ತು ಕೊಡಬೇಕಾದ್ರೆ ನಾವೆಲ್ಲ ಜಾತಿ ಎಲ್ಲ ಮತ್ತೆ ವರ್ಗದವರು ಒಗ್ಗಟ್ಟಾಗಿದ್ದುಕೊಂಡು ಮಾತ್ರ ಅದು ಸಾಧ್ಯವಾಗ್ತದೆ ಅವರ ಪ್ರಯತ್ನವನ್ನು ವಿಫಲ ಮಾಡಿದ ಕೆಲಸ ನಾವು ಇವತ್ತು ಆಗ್ಬೇಕು ನಮ್ಗೆಲ್ಲರೂ ಕೂಡ ಸಂತೋಷ ವಾತಾವರಣ ನಿರ್ಮಾಣ ಮಾಡಬೇಕು ನಮ್ಗೆ ಅನ್ಯಾಯವಾದಾಗ ನಮ್ಗೆ ನ್ಯಾಯ ಸಿಗ್ತದೆ ಎಂಬ ಒಂದು ವಾತಾವರಣ ಇವತ್ತು ನಿರ್ಮಾಣ ಮಾಡಬೇಕು ನಮ್ಮ ಮಕ್ಕಳು ಶಿಕ್ಷಣಕ್ಕೆ ಸಂಬಂಧಪಟ್ಟ ಹೋದಾಗ ಬೇಗ ಸವಲತ್ತು ಸಿಗ್ತದೆ ಎಂಬ ವಾತಾವರಣ ನಿರ್ಮಾಣ ಜವಾಬ್ದಾರಿ ಅದು ನಮ್ಮ ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಹೆಚ್ಚಿಸುವಂತದ್ದು ಅದಕ್ಕಾಗಿ ಬಹುಶಃ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಇವತ್ತು ಹರೇಕಲದ ಕಡವಿನ ಬಳಿಗೆ ಇವತ್ತು ಬರ್ತಾ ಇದ್ದೆ ಹರೇಕಲ ಕಡವಿನ ಬಳಿಗೆ ನಾವು 200 ಕೋಟಿ ರೂಪಾಯಿ ಯೋಜನೆ ಈಗಲ್ಲ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ 2018ರಲ್ಲಿ ಬಜೆಟ್ ಮಂಡನೆ ಆಗುವಾಗ ಅವರು ಘೋಷಣೆ ಮಾಡಿದ್ದಾರೆ ಅಲ್ಲಿ ಬಹುಶಃ ಅದಕ್ಕೆ 200 ಕೋಟಿ ಬಿಡುಗಡೆ ಮಾಡಿದ್ದಾರೆ ಅದು ಬಜೆಟ್ ಬುಕ್ ಅಲ್ಲಿ ಕೂಡ ಪ್ರಿಂಟ್ ಆಗಿ ಇವತ್ತಿಗೂ ಕೂಡ ಇದೆ ಅದು ಅವರ ರೆಕಾರ್ಡ್ ಅಲ್ಲಿ ಸ್ಪೀಚ್ ಮಾಡಿದಂತ ಸ್ಪೀಚ್ ಕೂಡ ಇವತ್ತು ರೆಕಾರ್ಡ್ ಅಲ್ಲಿ ಇದೆ 19ನೇ ತಾರೀಕಿಗೆ ಪೇಪರ್ ಅಲ್ಲಿ ಬಂದದ್ದೊಂದು ಎಲ್ಲೋ ಕೂಡ ಬಹುಶಃ ಪೇಪರ್ ಕಟ್ಟಿಂಗ್ ಕೂಡ ಇದೆ ಆದ ಕಾರಣ ನೀವು ಎರಡು ಬ್ಯಾನರ್ ಮತ್ತು ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟರ್ ಹಾಕಿದ ಕೂಡಲೇ ಇದನ್ನು ನಂಬಲಿಕ್ಕೆ ಜನರು ಯಾರು ಮೂರ್ಖರಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಸತ್ಯ ಯಾವಾಗಲೂ ಸತ್ಯವಾಗ್ತಾನೆ ಇರೋದು ನೀವು ಟೆಂಪರರಿ ಮರಳು ಪಡಿಸಿ ನಿಮ್ಗೆ ನಾಚಿಕೆ ಆಗಬೇಕು ನಿಮ್ಗೇನು ಮಾಡಲಿಕ್ಕೆ ಆಗುದಿಲ್ಲ ಯಾರ ಮಾಡಿದನು ನಾವು ಅದಕ್ಕೆ ಒಂದು ಪ್ರತಿಭೆ ಇದನ್ನೇನು ಉಲ್ಲಾಲ ಕ್ಷೇತ್ರ ಜನಸಾಮಾನ್ಯರು ಇದನ್ನು ಯಾರನ್ನು ಕೂಡ ಇವತ್ತು ಗಣನೆ ತೆಗೊಳ್ಳೋದು ಕೆಲಸ ಇವತ್ತು ಮಾಡುದಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು ನೀವು 200 ಕೋಟಿ ಬ್ರಿಡ್ಜ್ ಇಡಿ ನೀವು 200 ಕೋಟಿ ಬ್ರಿಡ್ಜ್ ಬಿಡಿ 10 ಲಕ್ಷದ ಮೋರಿ ಕಟ್ಟಲಿಕ್ಕೆ ನಿಮ್ಗೆ ಆಗುದಿಲ್ಲ ಇನ್ನು ಬ್ರಿಡ್ಜಿನ ಕತ್ತೆ ನಿಮ್ಮಲ್ಲಿ ಆಗುವಂತ ವಿಷಯ ಇದೆಲ್ಲ ಎನಿಸ್ಲಿಕ್ಕೆ ನಿಮ್ಗೆ ಸಾಧ್ಯ ಇಲ್ಲ ಈ ರೀತಿಯ ಕೆಲಸ ಮಾಡುದು ಬಿಡಿ ಇದನ್ನು ಎನಿಸ್ಲಿಕ್ಕೆ ನಿಮ್ಗೆ ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಮ್ಮ ಕ್ಷೇತ್ರ ಬಹುಶಃ ಭವಿಷ್ಯ ದಿನಗಳಲ್ಲಿ ಅತ್ಯುತ್ತಮವಾಗಿ ಭವಿಷ್ಯಕ್ಕೆ ಇರುವಂತಹ ಕ್ಷೇತ್ರ ಇಡೀ ಕ್ಷೇತ್ರಕ್ಕೆ ನಾವು ಇವತ್ತು ತಾಲೂಕನ್ನು ಇವತ್ತು ನಿರ್ಮಾಣ ಮಾಡಿಕೊಟ್ಟು ಭವಿಷ್ಯದ ಬೆಳವಣಿಗೆ ಬೇಕಾಗುವಂತ ಎಲ್ಲ ಯೋಜನೆ ಹಮ್ಮಿಕೊಳ್ಳುವಂತ ಅವಕಾಶ ಆಗಿದೆ 24 ಗಂಟೆ ಕುಡಿಯೋ ನೀರಿಗೆ ಬೇಕಾಗುವಂತ ಎಲ್ಲ ಅನುದಾನವನ್ನು ಕೊಡಿರುವಂತ ವಿಚಾರ ಆಗಿದೆ ಮೂಲಭೂತ ಸೌಕರ್ಯ ಇತ್ತು ರಸ್ತೆಗಳನ್ನು ಬಹುಶಃ ಎಲ್ಲಾ ಕಡೆಯೂ ಕೂಡ ಇವತ್ತು ಮೂಲಭೂತ ಸೌಕರ್ಯ ರಸ್ತೆಗೆ ಬಹುತೇಕ 81-90% ನಾವು ಮುಟ್ಟುವಂತ ವಿಚಾರ ಆಗಿದೆ ನನ್ನ ಕ್ಷೇತ್ರ ಎಲ್ಲಾ ಧಾರ್ಮಿಕ ಕೇಂದ್ರಗಳಲ್ಲಿ ನನ್ನ ಕ್ಷೇತ್ರಕ್ಕೆ ಒಳಪಟ್ಟಪ್ಪಂತ ಎಲ್ಲ ಮಸೀದಿ ಇರಲಿ ಎಲ್ಲ ಚರ್ಚ್ ಇರಲಿ ಎಲ್ಲ ದೇವಸ್ಥಾನ ಇರಲಿ ಎಲ್ಲ ದೈವಸ್ಥಾನ ಇರಲಿ ಯಾರು ನನ್ನ ಹತ್ತಿರ ಬಂದಿದ್ದಾರೆ ಅಲ್ಲಿ ನಾನು ಎಲ್ಲಾ ರೀತಿಯ ಅಭಿವೃದ್ಧಿ ಮಾಡೇ ಮಾಡಿದ್ದೇನೆ ಎಲ್ಲಿಯೂ ಕೂಡ ಆಗ್ಲಿಲ್ಲ ಅಂತೇಳಿ ಯಾರು ಕೂಡ ಹೇಳಲಿಕ್ಕೆ ಇವತ್ತು ಸಾಧ್ಯವಿಲ್ಲ ಶೈಕ್ಷಣಿಕ ಸೇವೆ ಸಂಬಂಧಪಟ್ಟ ಹಾಗೆ ಏನಾದ್ರು ಇಡೀ ಜಿಲ್ಲೆಯಲ್ಲಿ ಬಂದದ್ದು 2 ಕಾಲೇಜ್ ಆ 2 PU ಕಾಲೇಜ್ ಅಲ್ಲಿ ಅದು 1 ಕಾಲೇಜ್ ನಮ್ಮ ದೇಲಕಟ್ಟೆಯಲ್ಲಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತ ಕೆಲಸ ನಾನು ಇವತ್ತು ಮಾಡ್ತೇನೆ ಇಡೀ ರಾಜ್ಯದಲ್ಲಿ ಬಂದದ್ದು ಒಂದೇ ಬಹುಶಃ ಡಿಗ್ರಿ ಕಾಲೇಜ್ ಆ ಡಿಗ್ರಿ ಕಾಲೇಜ್ ಅಲ್ಲಿ ಪ್ರಾರಂಭ ಆಗಿದೆ ಅಂತ ಹೇಳಿದ್ರೆ ಮಂಗಳೂರು ಕ್ಷೇತ್ರದ ಮುಡಿಪಿನಲ್ಲಿ ಅದು ಡಿಗ್ರಿ ಕಾಲೇಜ್ ಆಗಿರೋದು ಪ್ರಾರಂಭ ಇವತ್ತು ಆಗಿದೆ ಅಂತ ಹೇಳಿ ಇಚ್ಛಿಸುವಂತದ್ದು ಎಲ್ಲಾ ಕ್ಷೇತ್ರದಲ್ಲಿ ಬಂದು ತಾಲೂಕು ಇರುವುದು ಬರೇ ಒಂದು ಮೌಲಾನ ಆಜಾದ್ ಮೈನಾರಿಟಿ ಸ್ಕೂಲ್ ಮಾತ್ರ ಇಡೀ ನೀವು ಉಲ್ಲಾಳವನ್ನು ತಕ್ಕೊಂಡ್ರೆ 3 ಮೌಲಾನ ಆಜಾದ್ ಶಾಲೆ ಇರುವಂತ ಯಾವ್ದೇ ಕ್ಷೇತ್ರ ಕೂಡ ಇಡೀ ರಾಜ್ಯದಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುತ್ತೇನೆ ನಮ್ಮ ಕ್ಷೇತ್ರದಲ್ಲಿ ಯಾವ ಹಾಸ್ಟೆಲ್ ಬೇಕು ಎಸ್ ಟಿ ಹಾಸ್ಟೆಲ್ ಬೇಕಾ ಎಸ್ ಟಿ ಹಾಸ್ಟೆಲ್ ಬೇಕಾ ಮೈನಾರಿಟಿ ಹಾಸ್ಟೆಲ್ ಬೇಕಾ ಬ್ಯಾಕ್ವರ್ಡ್ ಹಾಸ್ಟೆಲ್ ಬೇಕಾ ಜನರಲ್ ವರ್ಕಿಂಗ್ ಹಾಸ್ಟೆಲ್ ಬೇಕಾ ಎಲ್ಲ ಕೂಡ ತಂದು ಯಾವ ಯಾವ ಸವಲತ್ತು ಭವಿಷ್ಯದ ದಿನಗಳಲ್ಲಿ ನಮ್ಮ ಊರವರಿಗೆ ಬೇಕು ಇದೆಲ್ಲ ಕೂಡ ತಂದು ಒಬ್ಬ ಪ್ರತಿನಿಧಿಯಾಗಿ ನಾನು ಬಹುಶಃ ಮುಂದೆ ನಿಂತು ಹೋಗುವಂತ ವಿಚಾರ ಇವತ್ತು ಆಗುವಂತ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಾಗ ಸನ್ಮಾನ್ಯ ಸಿದ್ದರಾಮಯ್ಯ 4 ಘೋಷ ಸಾರ್ವಜನಿಕ ಸಭೆ ಮತ್ತು ನಮ್ಮೆಲ್ಲ ನಾಯಕರು ಬರ್ತಿದ್ದಾರೆ ತಾವೆಲ್ಲರೂ ಕೂಡ ಇನ್ನು 4 ಘೋಷ ಹೇಳಿ ಬರೋ 5% ಮಾತ್ರ ಇನ್ನು ಹೇಳಲಿಕ್ಕೆ ಬಲ ಭಷ್ಟವಾಗಿದೆ ಅದಕ್ಕೆ ನಾನು ಹೇಳಿದ್ದೇನೆ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿದರೆ ಡಬಲ್ ಇಂಜಿನ್ ಸರ್ಕಾರದ ಫ್ಯೂಲ್ ಇದೆಲ್ಲ ಪೆಟ್ರೋಲೇ ಅದು ಕಮ್ಯುನಲ್ ಐಡಿಯಾ ಅಂತ ಐಡಿಯಾಲಜಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತ ಮತಾಂಧತೆ ಘೋಷ ಇರೋ ಡಬಲ್ ಇಂಜಿನ್ನ ಇವತ್ತು ಪೆಟ್ರೋಲ್ ಫ್ಯೂಲ್ ಇವರ ಸಾಯಿಲೈಸಿಂದ ಹೊಗೆ ಬರುವುದೇ ಎಲ್ಲ ವಿಷಕಾರಿ ಹೊಗೆಗಳು ಎಲ್ಲ ಜನರಿಗೆ ಹಲ್ಲು ಮಾಡುವಂತ ವಿಷಕಾರಿ ಹೊಗೆಗಳು ಇವರ ಇಂಜಿನ್ನ ಬಾಡಿ ತಯಾರಾದದ್ದೇ ಅದು ಜನಸಾಮಾನ್ಯರ ತಾಯಂದಿರ ಕಣ್ಣೀರು ಮತ್ತು ಜನಸಾಮಾನ್ಯರ ರಕ್ತದಲ್ಲಿ ನಿರ್ಮಾಣ ಮಾಡುವಂತ ಇಂಜಿನ್ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಈ ಇಂಜಿನ್ ಯಾವಾಗಲೂ ಕೂಡ ಜನಸಾಮಾನ್ಯ ಪ್ರಯೋಜನ ಮಾಡುವಂತ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ ಇದು ಅವ್ರನ್ನ ಆಗ್ಲಿಕ್ಕೆ ಇಲ್ಲ ಅಂತೇಳಿ BJP ಹಲವಾರು ಸಲ ತೋರಿಸಿಕೊಟ್ಟಿದೆ ಅದಕ್ಕಾಗಿ ನಾನು ಎಲ್ಲರದ್ದು ಕೆಲವಿಷ್ಟೇ ಭಾವನಾತ್ಮಕವಾದ ಮತ್ತು ಕೋಮ್
ಕೋಮು ಆಧಾರಿತವಾದಂತಹ ವಿಚಾರಗಳನ್ನು ಬಿಟ್ಟು ದ್ವೇಷರಹಿತವಾದ ದುಶ್ಚಟರಹಿತವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲ ಕೂಡ ಮುಂದೆ ಹೋಗುವಂತ ಕೆಲಸ ಆಗಬೇಕಾಗ್ತದೆ. ಅದಕ್ಕಾಗಿ ತಾವು ಪ್ರತಿಯೊಂದು ನಮ್ಮ ವಲಯ ಕಾಂಗ್ರೆಸ್ನ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಕೂಡ ಹಿರಿಯರು ಯುವಕರು ವಿದ್ಯಾ ಸಂಘಟಿಸಿಕೊಂಡು ಅವರ ಭವಿಷ್ಯವನ್ನು ಆಲೋಚನೆ ಇಟ್ಟುಕೊಂಡು ಅದಕ್ಕೆ ಬೇಕಾಗುವಂತಹ ವಿಶೇಷವಾದ ಸಂಘಟನಾ ಶಕ್ತಿ ಅಂತ ಅವೆಲ್ಲ ಇವತ್ತು ತೋರ್ಪಡಿಸಿಕೊಳ್ಬೇಕು. ನಾಡಿದ್ದು ಬಹುಶಃ ತಾವು ಯುವತಿ ನಾಳೆ ಬರುವಂತಹ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ 4 ಗಂಟೆಗೆ ಬಹುಶಃ ತಾವೆಲ್ಲರೂ ಕೂಡ ಯುವತಿ 3:30 ಗಂಟೆಗೆ ಅರೆಕೆಲ ಕರುವಿನ ಬಳಿ ಬುಂದುವನ್ನು ಮುಟ್ಟುವಂತ ವ್ಯವಸ್ಥೆ ಆಗಬೇಕಾಗ್ತದೆ. 3 ಗಂಟೆಗೆ ಯಾರೆಲ್ಲ ಯುವಕರು ಮತ್ತು ವಿದ್ಯಾರ್ಥಿಗಳು ಲೈಸೆನ್ಸ್ ಇದ್ದವರು ಬೈಕ್ ಯಾರು ಇದೆ ಅವರೆಲ್ಲರೂ ಕೂಡ ಕಲ್ಲಾಪ ಪಟ್ಟದಲ್ಲಿ ಬಹುಶಃ ಬಂದು ಸೇರಿ ಎಲ್ಲ ಕೂಡ ಜೊತೆಯಲ್ಲಿ ಹೋಗ್ಬೇಕು. ಯಾಕೆಂತ ಹೇಳಿದ್ರೆ ಉಳ್ಳಾಲ ನಗರ ಕಾಂಗ್ರೆಸ್ ಮತ್ತು ಸುತ್ತಮುತ್ತ ಗ್ರಾಮದವರು ಸುಮಾರು 1,000 ಬೈಕ್ನ ಬೃಹತ್ತವಾದ ರ್ಯಾಲಿಯನ್ನು ಬಹುಶಃ ಈಗಾಗಲೇ ಅವರು ಸಂಘಟಿಸಿಕೊಂಡು ಇವತ್ತು ಇಲ್ಲೊಂದು ಕೆಲಸ ಇವತ್ತು ಆಗಿದ್ದಾರೆ. ಜನರ ಹುಮ್ಮಸ್ಸು, ಜನರೊಂದು ಪ್ರೀತಿ ವಿಶ್ವಾಸ, ಜನರೊಂದು ಆಸಕ್ತಿ, ಇದೆಲ್ಲ ಕೂಡ ಉಳ್ಳಾಲ ಕ್ಷೇತ್ರ ಮಾತ್ರ ಅಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲಾ ಕ್ಷೇತ್ರ ಮತ್ತು ರಾಜ್ಯ ಮಟ್ಟ ನೋಡಿದಾಗ ಬಿಜೆಪಿ ಎಂಬ ಗುಜರಿ ಪಕ್ಷ ಅನ್ನೋದು ಗುಜರಿಗೆ ಕಲಿಸಿ ಸಿದ್ಧ ಅಂತೇಳಿ ಬಹಳ ಸ್ಪಷ್ಟವಾಗಿ ತೀರ್ಮಾನ ಮಾಡೋ ಕೆಲಸ ಇವತ್ತು ಮಾಡೇ ಮಾಡ್ತಂತ ನಾನು ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಪ್ರೀತಿ ವಿಶ್ವಾಸ ಅಕ್ಕೆ ಸಂಬಂಧಪಟ್ಟ ನಿಮ್ಗೆಲ್ಲ ನನ್ನ ಕೃತಜ್ಞ ನಾನು ಇವತ್ತು ಸಲ್ಲಿಸಿಕೊಂಡು ಭವಿಷ್ಯದ 1 ದಿವಸದಲ್ಲಿ ಆದಂತಹ ಕಾರ್ಯಕ್ರಮ ಸಿದ್ದಿಕ್ ಮತ್ತು ವಲಯ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಹಿರಿಯ ಕಿರಿಯ ನಮ್ಮ ನಾಯಕರಿಗೆ ನಮ್ಮ ವೀಕ್ಷಕರ ಮೋಹನ ಕಡೆಗೆ ಮತ್ತು ನಮ್ಮ ರವಿರಾಜ್ ಅವರಿಗೆ ಎಲ್ಲರ ಪರವಾಗಿ ನಾನು ಸಲ್ಲಿಸಿ ನಾಳೆ ಸಂಜೆ ಈ ಒಂದು ಗ್ರಾಮದಿಂದ ಅತ್ಯಧಿಕ ಜನಸಹಕಾರ ಬರುವಂತ ಅವಕಾಶ ಇವತ್ತು ಆಗ್ಲೇಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸ್ತೇನೆ.